ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ, ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡು. ವಿಶೇಷವಾಗಿ ದಾನ ಮಾಡುವ ಬಗ್ಗೆ ಮಾತಾಡಿದೆ, ಸೊ ಅದನ್ನು ಮತ್ತೆ ಕಂಟಿನ್ಯೂ ಮಾಡ್ತೇನೆ. 11ನೇ ಮನೆ ಅಲ್ವಾ, 11ನೇ ಮನೆ 12ನೇ ಮನೆ ಬಾಕಿ ಉಳಿದು ಬಿಟ್ಟಿದೆ, ಅದರ ಬಗ್ಗೆ ಮಾತಾಡ್ತೇನೆ. ಸೊ ಸ್ವಲ್ಪ ಸ್ವಲ್ಪ ಇದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ನಿಮಗೆ ಜಾತಕ ನೋಡಲಿಕ್ಕೆ ಗೊತ್ತಿದ್ದರೆ ವ್ಯಯಾಧಿಪತಿ ಎಲ್ಲಿದ್ದಾನೆ ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಸಂಬಳದಲ್ಲಿ ಸ್ವಲ್ಪ ಪರ್ಸೆಂಟೇಜನ್ನು ದಾನ ಮಾಡಲಿಕ್ಕೋಸ್ಕರ ಅವರಿಗೋಸ್ಕರ ತೆಗೆದಿಡಿ, ಮೀಸಲಾಗಿಡಿ ಅಂತ ಹೇಳ್ತೇನೆ. ಅದು ನಿಮಗೆ ತುಂಬ ಗ್ರೋತನ್ನು ಕೊಡಬಲ್ಲದು, ಅವರಿಗೂ ಉಪಕಾರ ಆಗುತ್ತೆ, ನಿಮಗೂ ಉಪಕಾರ ಆಗುತ್ತೆ. ಸೊ ಇದನ್ನು ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಓಕೆ, ಸೊ ಈಗ ಬಂದ್ಬೇಡ ವ್ಯಯಾಧಿಪತಿ ಲಾಭಸ್ಥಾನದಲ್ಲಿದ್ದಾಗ. ಓಕೆ, ವ್ಯಯಾಧಿಪತಿ ವ್ಯಯಸ್ಥಾನ ಅಂದ್ರೇನು? ನಮ್ಮ ಖರ್ಚು ವೆಚ್ಚಗಳ ಜಾಗ ಅಲ್ವಾ, ನಮ್ಮ ರಿಪೇರಿ ಮಾಡೋ ಜಾಗ, ನಮ್ಮನ್ನು ರಿಪೇರಿ ಮಾಡೋ, ಕ್ಲೆನ್ಸಿಂಗ್ ಆಗೋ ಜಾಗ, ರಿಪೇರಿ ಮಾಡೋ ಜಾಗ, ಖರ್ಚು ವೆಚ್ಚಗಳನ್ನು ತೋರಿಸುವಂಥ ಜಾಗ. ಆ ಒಂದು ಅಧಿಪತಿ 12ನೇ ಮನೆ ಅಧಿಪತಿ ಅಲ್ವಾ, 12ನೇ ಮನೆ ಅಧಿಪತಿ ವ್ಯಯಾಧಿಪತಿ ಈಗ ಲಾಭಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ ಅಲ್ವಾ. ಲಾಭಸ್ಥಾನದಲ್ಲಿ ತನ್ನ ಮನೆಯಿಂದ 12ನೇ ಮನೆಯಲ್ಲಿ ಬಂದಿದ್ದಾನೆ, ಲಾಭಸ್ಥಾನದಲ್ಲಿದ್ದಾನೆ ಅಂತ. ನಿಮ್ಮ ಲಗ್ನಕ್ಕೆ ಲಾಭಸ್ಥಾನ, ಆತನಿಗೆ ಅದು 12ನೇ ಮನೆ ವ್ಯಯ. ವ್ಯಯ ಎಲ್ಲಿ ಮಾಡ್ತೀರ ನೀವು? ನೀವು ಏನು ಮಾಡಬೇಕು? ಗುರು ಹಿರಿಯರಿಗೆ ಬೇಕಾಗಿ ನೀವು ಖರ್ಚು ಮಾಡಬೇಕಾಗುತ್ತೆ. ಗುರು ಹಿರಿಯರಿಗೆ ಅಲ್ವಾ, ನಿಮ್ಮಿಂದ ದೊಡ್ಡವರು ಯಾರಾದರೂ ಇದ್ದರೂ ಕೂಡ ಅವರಿಗೆ ಬೇಕಾಗಿ ಹಣವನ್ನು ಮೀಸಲಾಗಿಡಬೇಕಾಗುತ್ತೆ. ವಿಶೇಷದಲ್ಲಿ ಗುರುವಿಗೆ ಬೇಕಾಗಿ, ನಿಮ್ಮದು ಯಾರೇ ಗುರು ಇದ್ದರೂ ಕೂಡ, ಅಥವಾ ಯಾರನ್ನು ಗುರು ಮಾಡ್ಕೊಂಡಿದ್ದೀರಿ, ಅಥವಾ ಯಾರನ್ನು ಗುರು ಅಂತ ನೀವು ಸ್ವೀಕಾರ ಮಾಡಿದ್ದೀರಿ, ಅಥವಾ ಯಾರ ಮುಖಾಂತರ ವಿದ್ಯೆಯನ್ನು ಕಲ್ತಿದ್ದೀರಿ, ಅಥವಾ ಇನ್ಯಾರು ಕೂಡ ಆಗ್ಬೋದು, ಹಿರಿಯರು ಕೂಡ ಆಗ್ಬೋದು, ಪರವಾಗಿಲ್ಲ. ಸೊ ಅವರಿಗೆ ಸಂಬಂಧಪಟ್ಟಂತೆ ನೀವು ಏನು ಮಾಡಬೇಕು, ನಿಮ್ಮ ಸಂಬಳದಲ್ಲಿ ಒಂದಿಷ್ಟು ಪರ್ಸೆಂಟೇಜನ್ನು ತೆಗೆದಿಟ್ಟು ಅವರಿಗೆ ಪ್ರತಿ ತಿಂಗಳು ಅಥವಾ ವರ್ಷಕ್ಕೊಮ್ಮೆ ಆದರೂ ಕೂಡ ಅದನ್ನು ದಾನ ಮಾಡ್ತಾ ಬರಬೇಕು. ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು, ತುಂಬ ಚೆನ್ನಾಗಿ ಅದು ವರ್ಕ್ ಆಗುವಂಥದ್ದು ನೋಡ್ಕೊಳ್ಬೇಕಾಗುತ್ತೆ. ಓಕೆನಾ? ಯಾವಾಗ ಲಾಭಾಧಿಪತಿ ವ್ಯಯಸ್ಥಾನದಲ್ಲಿ ಬಂದುಬಿಡ್ತಾನೆ ಆಗ ಹಲವಾರು ಪ್ರೆಡಿಕ್ಷನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಹಲವಾರು ರೀತಿಯಲ್ಲಿ ತೊಂದರೆಗಳು ಕೂಡ ಇರ್ತದೆ, ಒಳ್ಳೇದು ಕೂಡ ಇರ್ತದೆ, ಕೆಟ್ಟದು ಕೂಡ ಇರ್ತದೆ, ಎಲ್ಲ ಕೂಡ ಇರ್ತದೆ. ಅದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಅಚಾನಕ್ಕಾಗಿ ಪ್ರಾಬ್ಲಮ್ ಬರುವಂಥ, ಅಚಾನಕ್ಕಾಗಿ ಎಲ್ಲೊಂದು ಕಡೆ ತುಂಬ ದೊಡ್ಡ ಮಟ್ಟಿಗೆ ತೊಂದರೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ. ಆವಾಗ ವ್ಯಯಾಧಿಪತಿ ಲಾಭಸ್ಥಾನದಲ್ಲಿ ಬಂದಾಗ ತಾಯಿಗೆ ಸಂಬಂಧಪಟ್ಟಂತೆ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲದು. ಅದರ ಜೊತೆಗೆ ನಿಮ್ಮ ಮೊದಲನೇ ಸಂತಾನ, ನಿಮ್ಮ ಮೊದಲನೇ ಸಂತಾನ ಹೆಣ್ಣಾಗಿರ್ಬೋದು ಗಂಡ ಆಗಿರ್ಬೋದು, ಅವರ ಮದುವೆ ಜೀವನದಲ್ಲಿ ತುಂಬ ಇರಿಟೇಟ್ ಆಗುವಂಥದ್ದು, ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಅದಕ್ಕೆ ಬೇಕಾಗಿ ನೀವು ಖರ್ಚನ್ನು ಮಾಡಬೇಕಾಗಿರೋದು, ಅವರ ಸ್ಪೌಸ್ಗೆ ಬೇಕಾಗಿ ನೀವು ಖರ್ಚನ್ನು ಮಾಡಬೇಕು, ಅವರ ಪಾರ್ಟ್ನರ್ಗೆ ಬೇಕಾಗಿ ನೀವು ಖರ್ಚನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಇರ್ತದೆ, ಅಥವಾ ಅವರ ಮದುವೆಗೆ ಬೇಕಾದಂತೆ ಕೂಡ ನೀವು ವಿಶೇಷ ರೀತಿಯಲ್ಲಿ ಖರ್ಚನ್ನು ಮಾಡಬೇಕಾದಂತಹ ಅನಿವಾರ್ಯತೆ ಕೆಲವೊಂದು ಬಾರಿ ಖಂಡಿತ ಬಂದೇ ಬರ್ತದೆ. ಓಕೆ, ಅದರ ಜೊತೆಗೆ ನಿಮಗೆ ವಿಶೇಷ ರೀತಿಯಲ್ಲಿ ತಂದೆಯ ಒಡ ಹುಟ್ಟಿದವರ ಮುಖಾಂತರ ತೊಂದರೆಗಳು ಕ್ರಿಯೇಟ್ ಆಗ್ಬೋದು. ತಂದೆಯ ಒಡ ಹುಟ್ಟಿದವರು, ತಂದೆ ಒಡ ಹುಟ್ಟಿದ ನಿಮ್ಮ ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ ಯಾರು, ಅವರ ಮುಖ ಒಡ ಹುಟ್ಟಿದವರು, ಅವರ ಮುಖ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ಅಥವಾ ಅವರಿಗೆ ಬೇಕಾಗಿ ನೀವು ಹಣವನ್ನು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಬಾಳಿನಲ್ಲಿ ಬರುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ತಂದೆಯ ಒಡ ಹುಟ್ಟಿದವರಿಗೆ ಬೇಕಾಗಿ ಅಂದರೆ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಯಾರಿಗಾದರೂ ಕೂಡ ನೀವು ಖರ್ಚು ಮಾಡಬೇಕಾದಂತಹ ಅನಿವಾರ್ಯತೆಗಳು ನಿಮಗೆ ಖಂಡಿತ ಬರುವಂಥ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ. ಅದರ ಜೊತೆಗೆ ತಂದೆಗೆ ಸಂಬಂಧಪಟ್ಟಂತೆ ತಂದೆಗೆ ಅವರ ಪ್ರಾಪರ್ಟಿ ಲಾಸ್ ಆಗುತ್ತೆ, ಅದರ ಜೊತೆಗೆ ಅವರಿಗೆ ಶೋಲ್ಡರ್ ಪೇನ್ ಮತ್ತು ಕೈಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಶೋಲ್ಡರ್ ಮತ್ತು ಕೈ ಒಟ್ಟಾರೆ ಈ ಬೆರಳುಗಳು ಕೈ ಒಟ್ಟಿಗೆ ಶೋಲ್ಡರ್ಗೆ ಸಂಬಂಧಪಟ್ಟಂಥ ಎರಡು ಕೈಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು, ತಂದೆಗೆ ಸಂಬಂಧಪಟ್ಟಂತೆ ನೋಡ್ಕೊಳ್ಬೇಕಾಗುತ್ತೆ. ಓಕೆ, ಅದರ ಜೊತೆಗೆ ನಿಮಗೇನಾದರೂ ಮದುವೆ ಆಗಿದೆ ಅಂತ ಇಟ್ಕೊಳ್ಳಿ, ನಿಮಗೆ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ. ಸೊ ಮದುವೆ ಆದಾಗ ನಿಮ್ಮ ವೈರಿಗಳನ್ನೇ ನಿಮ್ಮ ಪಾರ್ಟ್ನರ್ ಪ್ರೀತಿ ಮಾಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅವರ ಜೊತೆಗೆ ಏನೋ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅದು ಇದು ಇಟ್ಕೊಳ್ಳೋಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ನಿಮಗೇನೋ ವೈರಿ, ಬಟ್ ಅವರಿಗೆ ಚೆನ್ನಾಗಿರ್ತಾರೆ. ನಿಮಗೆ ವೈರಿ ಆಗಿದ್ದವರು ಅಥವಾ ನಿಮಗೆ ದೂರದ ವ್ಯಕ್ತಿಗಳು, ನಿಮಗೆ ಒಂದು ವೇಳೆ ನಿಮಗೆ ಸಾಧಾರಣ ಮಟ್ಟಿಗೆ ಏನಂತ ಹೇಳ್ಬೋದು, ದೂರದ ವ್ಯಕ್ತಿಗಳಂತ ಹೇಳ್ಬೋದು, ನಿಮಗೆ ದೂರದ ವ್ಯಕ್ತಿಗಳು, ವಿದೇಶದಲ್ಲಿರುವಂಥ ವ್ಯಕ್ತಿಗಳು ಅಂಥವ್ರು ಯಾರಾದರೂ ಇದ್ದರೆ ನಿಮ್ಮ ಪಾರ್ಟ್ನರ್ ಜೊತೆಗೇ ಅವರು ಅಫೇರನ್ನು ಇಟ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಮದುವೆ ಆದ ನಂತರ ಅಫೇರನ್ನು ಅವ್ರ ಜೊತೆನೇ ಇಟ್ಕೊಳ್ಬೋದು. ಸೊ ಈ ಒಂದು ಸಾಧ್ಯತೆಗಳನ್ನು ಕೂಡ ಅಲ್ಲಗಳಿಗಂತಿಲ್ಲ, ಇದನ್ನು ಕೂಡ ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಉಂಟು ಅಂತ ಹೇಳ್ತೇನೆ. ಸೊ ಈ ರೀತಿಯಾಗಿ ಹಲವಾರು ವಿಧಗಳಲ್ಲಿ ಕೆಲವೊಂದು ತೊಂದರೆಗಳು ಕೂಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಯಾಕಂದರೆ ವ್ಯಯಾಧಿಪತಿ ಎಷ್ಟಾದರೂ ಕೂಡ ಆತನ ಕೆಲಸನೇ ವ್ಯಯ ಮಾಡುವಂಥದ್ದು, ಎಲ್ಲಾದರೂ ವ್ಯಯ ಮಾಡಲೇಬೇಕಾದ, ಎಲ್ಲಾದರೂ ನಿಮಗೆ ಖರ್ಚು ವೆಚ್ಚಗಳನ್ನು ತೋರಿಸಲೇಬೇಕಾದ, ಅದಕ್ಕೋಸ್ಕರ ನೀವು ಇದೆಲ್ಲ ಘಟನೆಗಳು ಘಟಿಸಲೇಬಾರ್ದು. ಹಾಗಾದರೆ ಏನು ಮಾಡಬೇಕು, ವ್ಯಯಾಧಿಪತಿ ಲಾಭಸ್ಥಾನದಲ್ಲಿ ಬಂದಾಗ ನೀವು ನಿಮ್ಮ ಗುರುವಿಗೆ ಬೇಕಾಗಿ, ಹಿರಿಯರಿಗೆ ಬೇಕಾಗಿ, ನಿಮಗಿಂತ ಮೊದಲೇ ಹುಟ್ಟಿದವರಿಗೆ ಬೇಕಾಗಿ ನೀವೇನಾದರೂ ಸ್ವಲ್ಪ ದಾನಕ್ಕೋಸ್ಕರ ಹಣಕಾಸನ್ನು ತೆಗೆದಿಟ್ಟಾಗ ವಿಶೇಷ ರೀತಿಯಲ್ಲಿ ನಿಮಗೆ ಅದು ಕೆಲಸ ಮಾಡುತ್ತೆ. ವಿಶೇಷ ರೀತಿಯಲ್ಲಿ ಅದರ ಮುಖಾಂತರ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿ ಮಾಡಿ ನೋಡಿ ಅಂತ ಹೇಳಿದ್ರೆ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಗೊತ್ತಾಗ್ಬಿಡ್ತು. ಈಗ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ.
ಹಲೋ. ಹಾಂ ಹಲೋ, ನಮಸ್ತೆ ಗುರುಜಿ. ನಮಸ್ತೆ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮನೆ ಬಗ್ಗೆ, ವಾಸ್ತು ಬಗ್ಗೆ ಕೇಳಿಕ್ಕಿತ್ತು. ಮನೆ ನೀವು ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾನು ಪ್ರೇಮ ಅಂತ ಹೆಸರು. ಎಲ್ಲಿಂದ ಮಾತಾಡೋದಮ್ಮ? ಕಾಸರಗೋಡಿಂದ, ಈಚೆಯಿಂದ, ಬಂದೋಡಿಂದ. ಕಾಸರಗೋಡಿಂದ ಏನು ತಿಳ್ಕೊಳ್ಬೇಕಮ್ಮ, ಹೇಳಿಬಿಡಿ. ತಿಳ್ಕೊಳ್ಳಿಗೆ ನನಗೆ ಹುಷಾರಿಲ್ಲ, ಆರೋಗ್ಯ ಸಮಸ್ಯೆ ಗುರುಜಿ. ಸೋಕೆ, ಸೊ ಅದರಲ್ಲಿ ಮತ್ತೆ ಆರೋಗ್ಯ ಸರಿಯಿಲ್ಲ, ಆರೋಗ್ಯ ಸರಿಯಿಲ್ಲ, ಅದಕ್ಕೆ ಮನೆ ಬಗ್ಗೆ ಅಂತ ಕೇಳಲಿಕ್ಕಿತ್ತು. ಅದು ಮನೆ ಬಗ್ಗೆ ಇಲ್ಲಿಂದಲೇ ಹೇಳೋದು ಸ್ವಲ್ಪ ಕಷ್ಟ ಅಮ್ಮ. ಸೊ ಏನಾಗುತ್ತೆ, ಮನೆ ನೋಡಿದ ನಂತರನೇ ನಾನು ಡಿಸೈಡ್ ಮಾಡ್ಬೋದು ಇಲ್ಲಿ ಪ್ರಾಬ್ಲಮ್ ಬರ್ತಾಂಡು. ಮುಖ್ಯವಾಗಿ ಏನಾಗುತ್ತೆ, ಆರೋಗ್ಯ ಕುಬಣ್ಣವ್ರ ಅಂತ ಮನೆ, ನಮ್ಮ ಮನೆ ಕುಬಣ್ಣವ್ರ ಅಂತ ಇಲ್ಲಿ ಇರಲಿಮ್ಮ. ಸೊ ನನಗೇನು ಮನೆ ಕಾಣುತ್ತೆ ಇಲ್ಲಿ ಈಗ ಅಲ್ವಾ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಮ್ಮ. ಸೊ ನಾನು ಏನು ಹೇಳ್ತಾ ಇದ್ದೇನೆ ಅರ್ಥ ಮಾಡಿ. ಯಾವಾಗ ಮನೆಯಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆಗ ಏನಾಗುತ್ತೆ, ಮನೆಯ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ಕೆಟ್ಟೋಗಿರ್ತದಮ್ಮ. ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್, ಉತ್ತರದ ಈಶಾನ್ಯ ಭಾಗ, ಅರ್ಥ ಆಯ್ತಾ? ಸೊ ಅದು ಕೆಟ್ಟೋಗಿರೋದ್ರಿಂದ ಏನಾಗುತ್ತೆ, ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡುವುದಿಲ್ಲ. ನೀವು ಯಾವುದೇ ರೀತಿಯಲ್ಲಿ ಮದ್ದು ಮಾಡಿದರೂ ಕೂಡ ಏನಾಗುತ್ತೆ, ನಿಮಗೆ ಅದು ನಾಟುವುದಿಲ್ಲ. ಯಾವುದೇ ವೈದ್ಯರ ಬಳಿಗೆ ಹೋದರೂ ಕೂಡ ಅದು ನಿಮ್ಮನ್ನು ಹುಷಾರಾಗಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿದೆ ಅಂತ ಒಂದು ಪದ. ಅದಕ್ಕೋಸ್ಕರ ಯಾರಾದರೂ ಒಳ್ಳೆಯ ವಾಸ್ತುತಜ್ಞರಿದ್ದರೆ ಮನೆಗೆ ಕರೆದುಕೊಂಡು ಬಂದು ವಾಸ್ತು ಮಾಡಿಸಿ. ಯಾಕಂದರೆ ತುಂಬ ಸಮಯದಿಂದ ಪ್ರಾಬ್ಲಮ್ ಇದ್ದರೆ ವಾಸ್ತು ಅತ್ಯುತ್ತಮವಾದ ಪರಿಹಾರ ಅಂತ ಹೇಳ್ತೇನೆ. ಈಗ ಒಂದು ರೀಸೆಂಟಾಗಿ ನನಗೆ ಜ್ವರ ಬಂತು ಅಪ್ಪ, ಕೆಮ್ಮು ಬಂತು ಅಂತ ಆದರೆ ಅದೊಂದು ಮಾತು ಬೇರೆ, ಅದು ನಿಮಗೆ ಮದ್ದಿನಿಂದ ಗುಣ ಆಗ್ಬೋದು. ಬಟ್ ನಿಮಗೆ ಗುಣ ಆಗ್ತಾನೇ ಇಲ್ಲ, ಇಲ್ಲೊಂದು ಕಡೆ ದೀರ್ಘಕಾಲದಿಂದ ತೊಂದರೆಗಳು ಕ್ರಿಯೇಟ್ ಆಗ್ತಾ ಉಂಟು ಅಂತಾದರೆ ಒಳ್ಳೆಯ ವಾಸ್ತುತಜ್ಞರ ಕರ್ಕೊಂಡು ಬಂದು ಮನೆಯನ್ನು ಟ್ರೀಟ್ ಮಾಡ್ಕೊಳ್ಳೋದು ಅತ್ಯುತ್ತಮವಾದ ಪರಿಹಾರ ಅಮ್ಮ. ಸೊ ಇದನ್ನು ಮಾಡಿ ನೋಡಿ ಅಂತ ಹೇಳಿದ್ರೆ ಖಂಡಿತ ಒಳ್ಳೆ ರಿಸಲ್ಟ್ ಬರುತ್ತಮ್ಮ. ಓಕೆನಾ? ನೋಡಿಮ್ಮ, ನಾನು ಮತ್ತೆ ಅದನ್ನೇ ಹೇಳ್ತೇನೆ, ದಯವಿಟ್ಟು ಮನೆಯಲ್ಲಿ ಏನು ಮಾಡಿ, ವಾಸ್ತು ಪ್ರಿಪೇರ್ ಮಾಡಿಮ್ಮ. ಯಾರ್ದು ಅಥವಾ ನಮಗೆ ಬಂದು ಹೇಳಿದ್ದು ಕೂಡ ಖಂಡಿತ ನಾನು ಬಂದು ಅದನ್ನು ಸರಿ ಮಾಡಿಕೊಡ್ತೀನಮ್ಮ. ಆನಂತರ ಆರೋಗ್ಯದ ವಿಚಾರದಲ್ಲಿ ಏನು ಅದು ಇಂಪ್ರೂವ್ಮೆಂಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಮ್ಮ. ಖಂಡಿತ ಒಳ್ಳೆಯದಾಗುತ್ತೆ ತಾಯಿ. ಓಕೆನಾ? ಒಳ್ಳೆದಾಗ್ಲಿಮ್ಮ, ಹೋಗಿ ಬನ್ನಿ. ಕರೆ ಮಾಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ನೀವು ಈ ರೀತಿಯಾಗಿ ಆರೋಗ್ಯ ಸರಿಯಿಲ್ಲ, ಆರೋಗ್ಯ ಸರಿಯಿಲ್ಲ ಅಂತ ಹೇಳೋದಕ್ಕಿಂತ ಯಾರನ್ನಾದರೂ ಕರ್ಕೊಂಡು ಬನ್ನಿ ಅಂತ ಹೇಳ್ತೇನೆ. ಯಾರೋ ಒಳ್ಳೆ ವಾಸ್ತು ಜನ ಕರ್ಕೊಂಡು ಬನ್ನಿ, ಆ ಗೊತ್ತಿರಬೇಕು ಅವರಿಗೆ ಯಾವ ಝೋನ್ ಯಾವುದರ ರಿಲೇಟೆಡ್ ಕೆಲಸ ಮಾಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಟ್ರೀಟ್ ಮಾಡಲಿಕ್ಕೆ ಗೊತ್ತಿರಬೇಕು. ಆ ಟ್ರೀಟ್ ಮಾಡಿದಾಗ ಏನಾಗುತ್ತೆ, ವಿಶೇಷ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಓಕೆನಾ? ಸೊ ಗೊತ್ತಿರಬೇಕು ನಿಮಗೆ ಸ್ವಲ್ಪ, ಅದರ ಬಗ್ಗೆ ಕೂಡ ಸ್ವಲ್ಪ ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಮಾತಾಡ್ತೇನೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಓಕೆನಾ? ಗೊತ್ತಾಗ್ಬಿಡ್ತು. ಓಕೆ ರೈಟ್, ಬಂದ ಮೇಡಮ್. ವಿಶೇಷವಾಗಿ ನಿಮಗೆ ಗೊತ್ತಾಯ್ತು ಈಗ 12ನೇ ಮನೆ ಅಧಿಪತಿ 11ನೇ ಮನೆಯಲ್ಲಿ ಬಂದಾಗ ಏನೆಲ್ಲ ತೊಂದರೆಗಳು ಬರ್ತವೆ ಅಂತ ನಿಮಗೆ ಖಂಡಿತ ಗೊತ್ತಾಯಿತು. ಸ್ವಲ್ಪ ನಿಮ್ಮ ಗುರು ಹಿರಿಯರಿಗೆ ಬೇಕಾಗಿ ಹಣವನ್ನು ಸ್ವಲ್ಪ ನಿಮ್ಮ ಸಂಬಳದಲ್ಲಿ ತೆಗೆದಿಟ್ಟಾಗ ಅದು ವಿಶೇಷ ರೀತಿಯಲ್ಲಿ ನಿಮಗೆ ಏನಾಗುತ್ತೆ, ವರ್ಕ್ ಆಗುತ್ತೆ. ವಿಶೇಷ ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ 11ನೇ ಮನೆ ಕ್ಲಿಯರ್ ಆಗುತ್ತೆ. 11ನೇ ಮನೆ ಅಂದರೆ ಅದು ನಿಮ್ಮ ಒಂದು ಲಾಭಸ್ಥಾನ ಅಲ್ವಾ, ನಿಮ್ಮ ಇಚ್ಛೆಗಳನ್ನು ಪೂರೈಸುವಂತಹ ಒಂದು ಜಾಗ. ಸೊ ಇಚ್ಛೆಗಳನ್ನು ಸಮೇತ ಪೂರೈಸಲಿಕ್ಕೆ ಅದು ಬಿಡುವುದಿಲ್ಲ. ಯಾವುದೋ ಇಚ್ಛೆ ಬಂದುಬಿಡುತ್ತೆ ನಿಮಗೆ, ಅದು ಪೂರೈಸಬೇಕಾದ್ರೆ ಡಿಸ್ಕನೆಕ್ಟ್ ಆಗುತ್ತೆ ಅಲ್ಲಿನ ಅಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ನೀವೇನು ಮಾಡಿ, ಅದರ ಜೊತೆಗೆ ನಿಮಗೆ ಯಾರು ನಿಮ್ಮ ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ, ಅವರ ಮುಖಾಂತರ ಸಮೇತ ನಿಮಗೆ ಏನಾಗುತ್ತೆ, ಸಹಾಯ ದೊರೆಯುವುದಿಲ್ಲ ಅಥವಾ ನಿಮಗೆ ಅವ್ರು ಸಪೋರ್ಟ್ ಮಾಡಲ್ಲ. ಅವರಿಗೆ ಬೇಕಾಗಿ ಕೂಡ ನೀವು ಖರ್ಚು ಮಾಡಬೇಕಾದಂಥ ಅನಿವಾರ್ಯತೆ ಉಂಟು. ಅವ್ರು ನಿಮಗೆ ಸಹಾಯ ಮಾಡಬೇಕು, ಬಟ್ ಇಲ್ಲಿ ಉಲ್ಟ ನಡೆದಿರ್ತದೆ. ನೀವೇ ಅವರಿಗೆ ಸಹಾಯ ಮಾಡಬೇಕಾದಂತಹ ಅನಿವಾರ್ಯತೆಗಳು ಕೂಡ ಕೆಲವೊಮ್ಮೆ ಇರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇದರ ಬಗ್ಗೆ ಗಮನ ಕೊಡಬೇಕು. ಓಕೆ, ಸೊ ಏನು ಮಾಡ್ಬೋದು, ಹಾಗಾದರೆ 12ನೇ ಮನೆಯಲ್ಲಿ ಅಧಿಪತಿ ವ್ಯಯಾಧಿಪತಿ 11ನೇ ಮನೆಯಲ್ಲಿ ಬಂದಾಗ ಹಿರಿಯರಿಗೆ ಬೇಕಾಗಿ, ಗುರುಗಳಿಗೆ ಬೇಕಾಗಿ ನೀವು ಸ್ವಲ್ಪ ಒಂದು ಹಣವನ್ನು ಮೀಸಲಾಗಿಟ್ಟರೆ ಅದು ಅತ್ಯುತ್ತಮವಾದ ರಿಸಲ್ಟನ್ನು ಕೊಡುತ್ತೆ. ಅದರ ಜೊತೆಗೆ ನೀವು ಇನ್ನೂ ಕೂಡ ಏನು ಮಾಡ್ಬೋದು ಅಂದರೆ, ಆ ಒಂದು 11ನೇ ಮನೆ ಅಂದರೆ ಅದು ರಾಹುವಿಗೆ ಸಂಬಂಧಪಟ್ಟಂಥ ಜಾಗ, ಶನಿಗೆ ಸಂಬಂಧಪಟ್ಟಂಥ ಜಾಗ. ಅದಕ್ಕೋಸ್ಕರ ನೀವು ನಾಗದೇವರಿಗೆ ಸಂಬಂಧಪಟ್ಟಂತೆ ಕೂಡ ನೀವು ಸ್ವಲ್ಪ ಹಣವನ್ನು ತೆಗೆದಿಟ್ಟು ಅಲ್ಲಿ ಹೋಗಿ ದಾನ ಮಾಡಿ ಬರ್ಬೋದು. ಅಥವಾ ನೀವು ಬಡವರಿಗೆ ಕೂಡ ಅಥವಾ ಅನಾಥಾಶ್ರಮಕ್ಕೆ ಕೂಡ ಹಣವನ್ನು ಕೊಡ್ಬೋದು ಶನಿಗೆ ಸಂಬಂಧಪಟ್ಟಂತೆ. ಸೊ ಇದನ್ನು ಮಾಡಿದರೂ ಕೂಡ ಏನಾಗುತ್ತೆ, ನಿಮ್ಮ ವ್ಯಯಾಧಿಪತಿ ತುಂಬ ಲಾಸನ್ನು ನಿಮಗೆ ಖಂಡಿತ ಕೊಡುವುದಿಲ್ಲ ಅಂತ ಹೇಳ್ತೇನೆ. ಒಳ್ಳೆ ರೀತಿಯಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ನಿಮಗೆ ಸಮಸ್ಯೆಗಳು ಬರುವುದು ತಪ್ಪಿ ಹೋಗುತ್ತೆ. ಡೆಫಿನೆಟ್ ಆಗಿ ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಇದರ ಬಗ್ಗೆ ಗಮನಗೊಳ್ಳಿ, ತುಂಬ ಚೆನ್ನಾಗಿದೆ. ಓಕೆನಾ? ಈಗ 12ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ, ಓಕೆ 12ನೇ ಮನೆ ಅಧಿಪತಿ ತನ್ನ ಮನೆಯಲ್ಲಿ ಇರ್ತಾನೆ ಅಥವಾ ಓಕೆ 12ನೇ ಮನೆ ಅಧಿಪತಿ ತನ್ನ ಮನೆಯಲ್ಲಿ ಇರ್ತಾನೆ, ಒಳ್ಳೆ ಯೋಗ ಅಂತ ಹೇಳ್ತಾನೆ, ಪರವಾಗಿಲ್ಲ. ಒಂದು ಲೆಕ್ಕಕ್ಕೆ ನೋಡಲಿಕ್ಕೆ ಹೋದರೆ ಇದು ವಿಪರೀತ ಸರಳ ರಾಜಯೋಗ ಅಂತ ಕರಿತೇವೆ. ಸೊ ವಿಪರೀತ ಸರಳ ರಾಜಯೋಗ ನೋಡಿ, ಇದು ಕೆಲವೊಮ್ಮೆ ವರ್ಕ್ ಆಗಲ್ಲ, ಕೆಲವೊಮ್ಮೆ ಆಗುತ್ತೆ. ಯಾಕಂದರೆ ಭಾವ ಬಲಾಬಲಗಳನ್ನು ನೋಡ್ಕೊಳ್ಬೇಕು. ಭಾವ ಬಲಾಬಲಗಳು ಎಲ್ಲಿ ನೋಡಲಿಕ್ಕೆ ಸಿಗ್ತವೆ ನಿಮಗೆ? ನಿಮಗೆ ಸಾಫ್ಟ್ವೇರ್ ಇದ್ದರೆ ಮಾತ್ರ ಅದನ್ನು ನೋಡಲಿಕ್ಕೆ ಸಾಧ್ಯ, ಅನ್ಯಥಾ ಸಾಧ್ಯತೆ ಇಲ್ಲ ಅಂತ ಹೇಳ್ತೇನೆ. ಒಂದು ವೇಳೆ ಭಾವಬಲಗಳಲ್ಲಿ ನಿಮಗೆ ಒಂದು 470ಕ್ಕಿಂತ ಹೆಚ್ಚು ಪಾಯಿಂಟ್ ಏನಾದರೂ ಬಂದಿದ್ದರೆ 12ನೇ ಮನೆಯಲ್ಲಿರುವಂಥ ಪ್ಲಾನೆಟ್ ನಿಮಗೆ ಒಳ್ಳೆ ಒಳ್ಳೆ ಒಂದು ರಿಸಲ್ಟನ್ನು ಕೊಡ್ತದೆ ಅಂತ ಇಂಡಿಕೇಷನ್ ಅದು. ಅನ್ಯದು ಅದಕ್ಕಿಂತ ಕಡಿಮೆ ಬಂದರೂ ಕೂಡ ಕೊಡುವುದಿಲ್ಲ, ಅದಕ್ಕಿಂತ ಹೆಚ್ಚು ಬಂದರೆ ಪರವಾಗಿಲ್ಲ. 480ಗಿಂತ ಹೆಚ್ಚು ಬಂದರೆ, 480ಕ್ಕಿಂತ ಹೆಚ್ಚು ಪಾಯಿಂಟ್ ಬಂದರೆ 480 ಕಂಪಲ್ಸರಿ ಇರಬೇಕು. ಅದಕ್ಕಿಂತ ಹೆಚ್ಚು ಬಂದರೆ ಅದು ಒಳ್ಳೆ ಫಲವನ್ನು ಕೊಡುತ್ತೆ, ಅನ್ಯಥಾ ಅದಕ್ಕಿಂತ ಕಡಿಮೆ ಪಾಯಿಂಟ್ಸ್ ಬಂದರೆ ಅದು ಖಂಡಿತ ಕೊಡುವುದಿಲ್ಲ. ಇದು ಭಾವಬಲ ಅಂತ ಕರಿತೀವಿ. ಭಾವಬಲವನ್ನು ನೀವು ಸಾಫ್ಟ್ವೇರ್ ಇದ್ದವರು ಖಂಡಿತ ಅದನ್ನು ನೋಡ್ಕೊಳ್ಬೋದು, ಬೇರೆಯವರಿಗೆ ಅದು ಸಾಧ್ಯ ಇಲ್ಲ. ಕೈಯಲ್ಲಿ ಕ್ಯಾಲ್ಕುಲೇಷನ್ ತುಂಬ ಸುಲಭ ಅಲ್ಲ, ನನಗಂತೂ ಬರುವುದಿಲ್ಲ. ಯಾಕಂದರೆ ನಾವು ನೋಡೋದೇ ಸಾಫ್ಟ್ವೇರಲ್ಲಿ,
ಮಾಡಿ, ಅದಕ್ಕೋಸ್ಕರ ಆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಅಂತ ಹೇಳ್ತೇನೆ, ನಮಗೆ ಬರುವುದಿಲ್ಲ. ಬಟ್ ಸಾಫ್ಟ್ವೇರ್ ಕರೆಕ್ಟಾಗಿ ತೋರಿಸ್ಕೊಡ್ತೇನೆ ನಿಮಗೆ, ಭಾವಬಲ ಎಷ್ಟು ಉಂಟು ಅದರಲ್ಲಿ, ಭಾವಬಲಕ್ಕೆ ಸಂಬಂಧಪಟ್ಟಂಥ ವಿಚಾರಗಳು ಹೇಗೆ ಹೋಗ್ಬೋದು ಅಂತ ಅದನ್ನು ತೋರಿಸ್ಕೊಡುತ್ತೆ. ಯಾಕೆಂದರೆ ಕೆಲವೊಮ್ಮೆ ಏನಾಗುತ್ತೆ, ಜಾತಕದಲ್ಲಿ ಅತ್ಯುತ್ತಮವಾದ ರಾಜಯೋಗ ಇರ್ತದೆ, ಬಟ್ ರಾಜಯೋಗ ಕೆಲಸ ಮಾಡಬೇಕಾದ್ರೂ ಕೂಡ ಜಾತಕದಲ್ಲಿ ಚಂದ್ರನ ಪೊಸಿಷನ್ ತುಂಬ ಚೆನ್ನಾಗಿರಬೇಕಾಗುತ್ತೆ. ಚಂದ್ರನ ಪೊಸಿಷನ್, ಚಂದ್ರ ಎಲ್ಲಿರಬಾರ್ದು, ಚಂದ್ರ ಸೂರ್ಯನಿಗಿಂತ ಮೂರು ಮನೆ ಹಿಂದೆ, ಸೂರ್ಯನಿಗಿಂತ ಮೂರು ಮನೆ ಮುಂದೆ ಇರಬಾರ್ದು ಆತ. ಅದಕ್ಕಿಂತ ಮತ್ತೆ ಎಲ್ಲಿದ್ರೂ ಕೂಡ ಚಂದ್ರಮಾನ ಪರಿಸ್ಥಿತಿ ತಕ್ಕ ಮಟ್ಟಿಗೆ ಒಳ್ಳೆಯ ರೀತಿಯಲ್ಲಿ ಇರ್ತದೆ ಅಂತ ಇಂಡಿಕೇಷನ್. ಸೊ ಆ ಮೂಮೆಂಟಲ್ಲಿ ಏನಾಗುತ್ತೆ, ಜಾತಕದಲ್ಲಿ ಯಾವುದೇ ರಾಜಯೋಗ ಇದ್ರೂ ಕೂಡ ಅದು ಅತ್ಯುತ್ತಮ ರೀತಿಯ ಒಂದು ಪರಿಹಾರವನ್ನು, ಅತ್ಯುತ್ತಮ ರೀತಿಯ ಒಂದು ಫಲಾಫಲಗಳನ್ನು ಅದು ಕ್ರಿಯೇಟ್ ಮಾಡಬಲ್ಲದು. ಅದರ ಜೊತೆಗೆ ಆ ಒಂದು ರಾಜಯೋಗ ಯಾವ ಭಾವದಲ್ಲಿ ಕ್ರಿಯೇಟ್ ಆಗಿದೆ, ಆ ಭಾವಕ್ಕೆ ಸಂಬಂಧಪಟ್ಟಂತೆ 480 points ಏನಾದರೂ ಭಾವಬಲದಲ್ಲಿ ಬಂದರೆ ಖಂಡಿತವಾಗಿಯೂ ಅದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿದೆ. ಅನ್ಯಥಾ ಪ್ರೊಡ್ಯೂಸ್ ಮಾಡಲ್ಲ. ಅನ್ಯಥಾ ನಾವು ಬರೀ ಹೇಳಬೇಕಷ್ಟೇ, ನಿಮಗೆ ಗಜಕೇಸರಿ ಯೋಗ ಇದೆ, ನಿಮಗೆ ಮಾಳವಿ ಯೋಗ ಇದೆ, ನಿಮಗೆ ಭದ್ರಾ ಯೋಗ ಇದೆ, ನಿಮಗೆ ಹಂಸ ಯೋಗ ಇದೆ ಅಲ್ವಾ ಏನೇ ಇದ್ರೂ ಕೂಡ, ನಿಮಗೆ ಶಶ ಯೋಗ ಇದೆ, ಯಾವುದೇ ಯೋಗ ವರ್ಕ್ ಆಗಬೇಕಾದ್ರೂ ಕೂಡ ಭಾವಬಲ ಕೆಲಸ ಮಾಡಲೇಬೇಕು. ಚಂದ್ರಮ ಚೆನ್ನಾಗಿರಬೇಕು ಅಂದರೆ ಮಾತ್ರ ಆ ರಾಜಯೋಗ ಕೆಲಸ ಮಾಡಿದೆ, ಅನ್ಯಥಾ ಕೆಲಸ ಮಾಡಲ್ಲ. ಅದೇ ರೀತಿ ಯಾವಾಗ 12ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರ್ತಾನೆ, ಇದು ಕೂಡ ಒಂದು ವಿಪರೀತ ಸರಳ ರಾಜಯೋಗ ಅಂತ ಕರಿತೇವೆ. ಬಟ್ ಭಾವಬಲ ಚೆನ್ನಾಗಿದ್ದರೆ ಮಾತ್ರ ಇದು ವರ್ಕ್ ಆಗುತ್ತೆ, ಅನ್ಯಥಾ ಕೆಲವೊಮ್ಮೆ ವರ್ಕ್ ಆಗಲ್ಲ. ನಾವು ಹೇಳಿ ಕೂಡ ಸಿಕ್ಕಿಬಿಡಬೇಕಾದಂಥ ಅನಿವಾರ್ಯತೆ ಉಂಟು. ಅದರ ಜೊತೆಗೆ ಏನಾಗುತ್ತೆ, ಎಲ್ಲೊಂದು ಕಡೆ ನಿಮಗೆ ಕನ್ಯಾರಾಶಿ ಬಂದುಬಿಡ್ತು ಅಂತ ಇಟ್ಕೊಳ್ಳೋಣ. ಕನ್ಯಾರಾಶಿ ಬಂದುಬಿಡ್ತು, 12ನೇ ಮನೆಯಲ್ಲಿ ಸಿಂಹರಾಶಿ ಬಂತು, ಸಿಂಹರಾಶಿ ಅಧಿಪತಿ ಸೂರ್ಯ ಸಿಂಹರಾಶಿಯಲ್ಲಿದ್ದಾನೆ. ಸೊ ಇದು ಒಳ್ಳೆಯ ಯೋಗ ಅಲ್ಲ, ಡೆಫಿನೆಟ್ಟಾಗಿ ಇದು ನಿಮಗೆ ಕೆಟ್ಟದನ್ನೇ ಕೊಡಬೇಕು. ಯಾಕಂದರೆ ಬೆಡ್ರೂಮ್ ಲೈಫೇ ಚೆನ್ನಾಗಿರುವುದಿಲ್ಲ ಅಂತ ಇಂಡಿಕೇಷನ್ ಕೊಡ್ತಾ ಇರ್ತದೆ. ಅದರ ಜೊತೆಗೆ ಕೆಲವೊಮ್ಮೆ ಏನಾಗುತ್ತೆ, ನಿಮಗೆ ಮೇಷಲಗ್ನ ಬಂದುಬಿಡ್ತು, ಮೇಷಲಗ್ನ ಬಂದಾಗ ನಿಮ್ಮ 12ನೇ ಮನೆಯಲ್ಲಿ ಮೀನರಾಶಿ ಬಂದುಬಿಡ್ತು, ಮೀನರಾಶಿಯಲ್ಲಿ ಅಲ್ಲೇನಾದರೂ ಬುಧ ಬಂದುಬಿಟ್ಟ, ಬುಧ ನೀಚೆನ್ನಾಗಿ ಬಿಡ್ತಾನೆ. ಸೊ ಅದು ಕೂಡ ಒಳ್ಳೆಯ ಒಂದು ಲಕ್ಷಣ ಖಂಡಿತ ಅಲ್ಲ. ಸೊ ಇಂಥ ಕೆಲವೊಂದು ವ್ಯತಿರಿಕ್ತ ಪರಿಸ್ಥಿತಿಗಳನ್ನು ಬಿಟ್ಟರೆ ಬಾಕಿ ವಿಚಾರದಲ್ಲಿ ಪರವಾಗಿಲ್ಲ ಅಂತ ಹೇಳ್ತೇನೆ. ಆದರೆ ಯಾವಾಗ 12ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿ ಇರ್ತಾನೆ, ಆ ಮೂಮೆಂಟಲ್ಲಿ ನೀವೇನು ಮಾಡ್ಬೋದು, ಸ್ವಲ್ಪ ಮೆಡಿಸಿನನ್ನು ಯಾರಿಗಾದರೂ ದಾನ ಮಾಡಿ, ಯಾರಿಗೆ ಅವಶ್ಯಕತೆ ಉಂಟು ಅವರಿಗೆ ಮೆಡಿಸಿನ್ ದಾನ ಮಾಡಿ ಅಂತ ಹೇಳ್ತೇನೆ. ಅತ್ಯುತ್ತಮವಾದ ಫಲ ಇದರ ಮುಖಾಂತರ ದೊರೆಯುತ್ತೆ. ನೀವು ಹಾಸ್ಪಿಟಲ್ಗೆ ಹೋಗಿ, ಅಲ್ಲಿ ಯಾರಿದ್ದಾರೆ ರೋಗಿಗಳು ಅವರಿಗೆ ಮೆಡಿಸಿನ್ ದಾನ ಮಾಡಿ ಬನ್ನಿ, ಏನಾದರೂ ಅವರಿಗೆ ಅಗತ್ಯತೆ ಉಂಟು ಅವರಿಗೆ ಕೊಟ್ಟು ಬನ್ನಿ, ಹಣ ಕೊಡುವುದಕ್ಕಿಂತಲೂ ಮೆಡಿಸಿನ್ ತೆಗೆಸಿಕೊಡಿ ಅಂತ ಹೇಳ್ತೇನೆ. ಯಾಕಂದರೆ 12ನೇ ಮನೆ ಅಂದರೆ ಅದು ಕ್ಲೆನ್ಸಿಂಗ್ ಮಾಡುವಂಥ ಜಾಗ, ವಿಶೇಷದಲ್ಲಿ ಕ್ಲೆನ್ಸಿಂಗ್ ಆಗುತ್ತೆ. ನಾವು ಕೂಡ ರಾತ್ರಿ ಮಲಕ್ಕೊಂಡಾಗ ನಮ್ಮ 7 ಚಕ್ರಗಳು ಕೂಡ 12ನೇ ಮನೆ ಮುಖಾಂತರನೇ ಅದು ಕ್ಲೆನ್ಸಿಂಗ್ ಆಗುವಂಥದ್ದು, ಅದರ ಮುಖಾಂತರ ಶಕ್ತಿಯನ್ನು ತುಂಬಿಸಿಕೊಳ್ಳುವಂಥದ್ದು ರಾತ್ರಿ ಮಲಗಿದೆ. ಯಾಕಂದರೆ 12ನೇ ಮನೆ ಅಂದರೆ ಬೆಡ್ರೂಮ್ ಆಗಿ ಬಂದಿರ್ತದೆ. ಓಕೆ, ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ 12ನೇ ಮನೆ ಜೈಲು ಕೂಡ 12ನೇ ಮನೆಯೇ. ಓಕೆನಾ, ನಿಮಗೇನೋ ತಪ್ಪು ಮಾಡಿರ್ತೀರ, ನಿಮ್ಮನ್ನು ಕ್ಲೆನ್ಸಿಂಗ್ ಮಾಡಲಿಕ್ಕೆ ಬೇಕಾಗಿ, ನಿಮಗೆ ಶಿಕ್ಷೆಯನ್ನು ಕೊಡಲಿಕ್ಕೆ, ನಿಮಗೆ ರಿಪೇರಿ ಮಾಡಲಿಕ್ಕೆ ಬೇಕಾಗಿದ್ದರೆ ಜೈಲಿಗೆ ಕಳಿಸಿದ್ರೆ, ಜೈಲಿಗೆ ಸಂಬಂಧಪಟ್ಟಂತೆ 12ನೇ ಮನೆ ಕೆಲಸ ಮಾಡಿ. ಅದರಿಂದಾಗಿ 12ನೇ ಮನೆ ಅಧಿಪತಿ 12ನೇ ಮನೆಯಲ್ಲಿದ್ದಾಗ ಕೈದಿಗಳಿಗೆ ಸಮೇತ ನೀವೇನಾದರೂ ಅವರಿಗೆ ದಾನವನ್ನು ಮಾಡಿದರೆ ಅಥವಾ ಅವರಿಗೆ ಬೇಕಾಗಿ ಏನಾದರೂ ಊಟ ಉಪಚಾರಗಳ ಒಂದು ವ್ಯವಸ್ಥೆಯನ್ನು ಮಾಡಿದರೂ ಕೂಡ ಇದು ಕೂಡ ಅತ್ಯುತ್ತಮವಾದ ಒಂದು ರಿಸಲ್ಟನ್ನು ನಿಮಗೆ ಕೊಡಬಲ್ಲದು. ಅದರ ಜೊತೆಗೆ ವಿಶೇಷ ರೀತಿಯಲ್ಲಿ ನಾನು ಹೇಳೋದಾದರೆ, ನೀವು ಮೆಡಿಸಿನ್ ದಾನ ಮಾಡಿ ಅಂತ, ಮೆಡಿಸಿನ್ ದಾನ ಮಾಡಿದಾಗ ಅತ್ಯುತ್ತಮ ರೀತಿಯಲ್ಲಿ ನಿಮಗೆ ಅದು ಕೆಲಸವನ್ನು ಮಾಡುತ್ತೆ. ಅದರ ಜೊತೆಗೆ ಇನ್ನೇನು ಮಾಡ್ಬೋದಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡ್ಬೇಡ. ಹಲೋ, ನಮಸ್ತೆ. ಹಲೋ ಸರ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ನಾಗರಾಜ್ ಅಂತ, ಪುತ್ತೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನಮ್ಮ ಬಗ್ಗೆ ಸರ್. ನಿಮ್ಮ ಹುಟ್ಟಿದ ದಿನಾಂಕ? ನಮ್ಮ ತಮ್ಮ ಬಗ್ಗೆ ಸರ್. ತಮ್ಮನ ಬಗ್ಗೆನಾ, ನಿಮ್ಮ ಬಗ್ಗೆನಾ? ನನ್ನ ಬಗ್ಗೆ. ಆಯ್ತು ಸರ್, ಓಕೆ. ನಿಮ್ಮ ಹುಟ್ಟಿದ ದಿನಾಂಕ ಹೇಳಿ. 25/7/1982. ಸಮಯ ಹೇಳಿ ಸರ್. 25/7/1982. ಸಮಯ ಹೇಳಿ ಸರ್. ಸಮಯ ಸಂಜೆ 6 ಗಂಟೆಗೆ. ಸಂಜೆ 6 ಗಂಟೆಗೆ. ಹುಟ್ಟಿದಲ್ಲಿ ಸರ್ ತಾವು? ಪುತ್ತೂರಲ್ಲಿ. ಓಕೆ. ಹಸ್ತ ನಕ್ಷತ್ರ ಕನ್ಯಾರಾಶಿ ಜಾತಕನಾ? ಹೌದು. ಹಸ್ತ ನಕ್ಷತ್ರ ಕನ್ಯಾರಾಶಿಯ ಜಾತಕ. ನೋಡಿ ಸರ್, ಏನಾಗುತ್ತೆ ಇದರಲ್ಲಿ 38 ರನ್ನಿಂಗ್ ಆಗ್ತಾ ಉಂಟು ಈಗ. ಓಕೆನಾ, ಎಷ್ಟು 38 ರನ್ನಿಂಗ್ ಆಗ್ತಾ ಉಂಟು. ನಿಮಗೆ ಇಲ್ಲಿ ಗುರುದೇಶ ನಡೀತಾ ಉಂಟು. ಸೊ ಓಕೆ, ಗುರು ಯಾರು ಈ ಜಾತಕಕ್ಕೆ? ಗುರು ಬಂದಾತ ಸುಖಾಧಿಪತಿ, ಆನಂತರ ಆತ ಲಗ್ನಾಧಿಪತಿ. ಲಗ್ನಾಧಿಪತಿ ಮತ್ತು ಸುಖಾಧಿಪತಿ, ಅದು ಗುರು ಲಾಭಸ್ಥಾನದಲ್ಲಿ ಇದ್ದಾನೆ. ಕೆಲವೊಮ್ಮೆ ಏನಾಗುತ್ತೆ, ಗುರು ಏನಪ್ಪ ತುಂಬ ಒಳ್ಳೆ ರಿಸಲ್ಟ್ ನಮಗೆ ಕೊಡ್ಬೋದು ಅಂತ ಒಂದು ಇಂಡಿಕೇಷನ್ ಇರ್ತದೆ, ಇಲ್ಲ ಅಂತ ನಾನು ಹೇಳಲ್ಲ. ಕೆಲವೊಮ್ಮೆ ಆತ ಕೊಟ್ಟು ಬಿಡ್ತಾನೆ ಕೂಡ. ಬಟ್ ಏನಾಗುತ್ತೆ ಅಂದರೆ, ಈ ಜಾತಕವನ್ನು ನೋಡಿದಾಗ ತುಂಬ ಮೋಸ ಹೋಗುವಂಥದ್ದು, ತುಂಬ ಇರಿಟೇಷನ್ ಆಗುವಂಥದ್ದು, ಹಣಕಾಸಿನ ವಿಚಾರದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು, ಹಣಕಾಸೇ ಕಳ್ಕೊಳ್ಳುವಂಥದ್ದು, ಮದುವೆ ಜೀವನದಲ್ಲಿ ತೊಂದರೆ ಬರುವಂಥದ್ದು, ಅದರ ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಆನಂತರ ನೀವೇನಾದರೂ ಬಿಸ್ನೆಸ್ ಮಾಡಲಿಕ್ಕೆ ಹೋದರೆ ವಿಶೇಷ ರೀತಿಯಲ್ಲಿ ಪೆಟ್ಟು ತಿನ್ನಬೇಕಾದಂಥ ಅನಿವಾರ್ಯತೆ ಈ ಜಾತಕದಲ್ಲಿ ಉಂಟು ಸರ್. ಅರ್ಥ ಆಯ್ತಾ?
ಅದಕ್ಕೋಸ್ಕರ ಯಾಕೆ ಯಾಕೆ ನೋಡಿ, ಗುರು ಸುಖಾಧಿಪತಿ ಆತ, ಯಾಕೆ ಸುಖ ಕೊಡ್ತಾ ಇಲ್ಲ ಅಲ್ವಾ? ಅದಕ್ಕೇನೆ ಹೇಳೋದು ಜಾತಕ ನೋಡ್ಲಿಕ್ಕೆ ಬರಬೇಕು ಅಂತ. ಜಾತಕ ನೋಡ್ಲಿಕ್ಕೆ ಗೊತ್ತಾದ್ರೆ ಗುರು ಏನು ಮಾಡ್ತಾನೆ ಅಂತ ನಮಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಇಲ್ಲಿ ರಾಹು ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ, ಶುಕ್ರ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಉಂಟು. ಯಾಕಂದ್ರೆ ನಾವು ಮೋಸ ಹೋಗ್ತಾ ಇರ್ತೇವೆ, ನಮಗೆ ಗೊತ್ತಿರೋದಿಲ್ಲ ಯಾರನ್ನು ನಂಬ್ತೇವೆ ಯಾರನ್ನು ಬಿಡ್ತೇವೆ ಅಂತ. ಓಕೆನಾ? ಅದ್ರ ಜೊತೆಗೆ ಏನಾಗುತ್ತೆ, ಈಗಿನ ಮೂಮೆಂಟಲ್ಲಿ ನಿಮಗೆ ಸಾಧಾರಣ ಮಟ್ಟಿಗೆ ತುಂಬ ಸಮಯದಿಂದ ಅದರಲ್ಲಿ ನೋಡಲಿಕ್ಕೆ ಹೋದರೆ 31, 30, 31, 33, 34 ಇದೆಲ್ಲ ಸಮಯ ಕೂಡ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡಿರುವಂಥದ್ದು. ಅದ್ರ ಜೊತೆಗೆ ಈಗ 38 ರನ್ನಿಂಗ್ ಆಗ್ತಾ ಉಂಟು. 38ಲ್ಲಿ ಏನಾಗುತ್ತೆ, ಹಣಕಾಸಿನ ವಿಚಾರದಲ್ಲಿ ತೊಂದರೆಯನ್ನು ಅನುಭವಿಸ್ತಾ ಇದ್ದೀರಾ. ಅದರ ಜೊತೆಗೆ ಒಂದು ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ನೀವು ಟೆನ್ಷನಲ್ಲಿ ಇದ್ದೀರಿ ಅಂತ ಇಂಡಿಕೇಷನ್ ಸರ್. ಹೌದಾ? ಹೌದೌದು. ಸೊ ಏನು ತಿಳ್ಕೊಡ್ಬೇಕು ಸರ್, ಹೇಳಿಬಿಡಿ ಜಸ್ಟ್ ಬೇಗ. ಸೊ ಓಕೆ ಓಕೆ, ಏನಾಗುತ್ತೆ ಇದರಲ್ಲಿ, ಆ ಶನಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೇನೆ, ಸ್ವಲ್ಪ ನೆಗೆಟಿವ್ ರಿಸಲ್ಟನ್ನು ಕೊಡ್ತಾ ಇದ್ದೇನೆ. ನೋಡಿ, ನಾನು ನಿಮಗೆ ಆನ್ಸರ್ ಮಾಡ್ತೇನೆ, ಬಟ್ ನನಗೆ ಈಗ ಬ್ರೇಕಿಗೆ ಹೋಗಬೇಕಾಗುತ್ತೆ. ಬ್ರೇಕ್ ತೆಗೆದುಕೊಂಡು ಬಂದು ನಿಮಗೆ ಆನ್ಸರ್ ಮಾಡ್ತೇನೆ. ದಯವಿಟ್ಟು ಆನ್ಲೈನಲ್ಲಿ ಆನ್ಸರನ್ನು ನೋಡ್ಕೊಳ್ಳಿ ಅಂತ ಹೇಳ್ತೇನೆ. ತುಂಬ ಚೆನ್ನಾಗಿರುತ್ತೆ. ಓಕೆನಾ ಸರ್? ಓಕೆ ಓಕೆ, ಒಳ್ಳೆಯದಾಗಲಿ ಸರ್. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಈಗ ಗುರು ಇದೇ ಬರುವ 30ನೇ ತಾರೀಕು ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಆ ಮೂಮೆಂಟಲ್ಲಿ ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಇದ್ದಂಥ ತೊಂದರೆಗಳು ನಿವಾರಣೆ ಆಗ್ತವೆ. ಖಂಡಿತ ಒಳ್ಳೆ ಕೆಲಸ ಸಿಗುವಂಥ ಸಾಧ್ಯತೆ ಇದೆ. ಸೊ ನೀವು ಪ್ರಯತ್ನ ಮಾಡಿ ಅಂತೇಳಿ ತುಂಬ ಚೆನ್ನಾಗಿದೆ. ಈ ಜಾತಕದಲ್ಲಿ ತುಂಬ ಪ್ರಾಬ್ಲಮ್ ಇರುವುದರಿಂದ ಅಲ್ವಾ, ಯಾಕಂದರೆ ರಾಹು ಶುಕ್ರ, ಅನಂತರ ಪ್ರೇತಬಾಧೆ, ಅನಂತರ ಗುರು ತನ್ನಿಂದ ಅಷ್ಟಮದಲ್ಲಿರುವಂಥದ್ದು. ಸೊ ಇದು ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುತ್ತೆ. ಶನಿ ಮತ್ತು ಚಂದ್ರನ ಕಾಂಬಿನೇಷನ್ ಮಾನಸಿಕ ರೀತಿಯಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥದ್ದು, ಇದೊಂದು ಸ್ವಲ್ಪ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವುದರಿಂದ ದಯವಿಟ್ಟು ಈ ಜಾತಕವನ್ನು ಯಾರಾದರೂ ಎಕ್ಸ್ಪರ್ಟ್ಗೆ ತೋರಿಸಿ ಅವರ ಮುಖಾಂತರ ಒಳ್ಳೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿದೆ. ಬಟ್ ನಿಮಗೆ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಇದ್ದಂಥ ಸಮಸ್ಯೆಗಳು ಇದೇ ಬರುವ 30ನೇ ತಾರೀಕಿಂದ ಜೂನ್ 30ನೇ ತಾರೀಕಿನೊಳಗೆ ಖಂಡಿತ ನಿವಾರಣೆ ಆಗುತ್ತೆ. ಕೆಲಸಂತೂ ಸಿಕ್ಕೇ ಸಿಗುತ್ತೆ. ಪ್ರಯತ್ನ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ ನಿಮಗೆ. ಓಕೆನಾ? ಬಂದ್ಬೇಡ. ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾಗ, ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಏನಾಗುತ್ತೆ? ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಅಲ್ವಾ ಹೇಳಿದೆ ನಿಮಗೆ, ಮೆಡಿಸಿನನ್ನು ದಾನ ಮಾಡಿದಾಗ ಅತ್ಯುತ್ತಮವಾದ ರಿಸಲ್ಟ್ ಬರ್ಬೋದು ನಿಮಗೆ. ಅದರ ಜೊತೆಗೆ ನೀವೇನಾದರೂ ಜೈಲಿನಲ್ಲಿದ್ದ ಕೈದಿಗಳಿಗೆ ಏನಾದರೂ ಆಹಾರದ ವ್ಯವಸ್ಥೆಯನ್ನು ಮಾಡ್ತೀರಾ, ಅಥವಾ ಇನ್ಯಾವುದೇ ರೀತಿಯಲ್ಲಿ ಕೂಡ ಕ್ಲೆನ್ಸಿಂಗ್ ಮಾಡಲಿಕ್ಕೆ ನೋಡ್ತೀರಾ, ಅವರಿಗೆ ಸಹಾಯ ಮಾಡಲಿಕ್ಕೆ ನೋಡ್ತೀರಾ, ಆ ಮೂಮೆಂಟಲ್ಲಿ ಕೂಡ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸಮಸ್ಯೆಗಳಿಗೆ ಪರಿಹಾರ ಖಂಡಿತ ಸಿಕ್ಕೇ ಸಿಗುತ್ತೆ ನಿಮಗೆ. ಅದರ ಜೊತೆಗೆ ಯಾರೆಲ್ಲ ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡ್ತಾರೆ ಅವರಿಗೆ ಸಮೇತ ಸಹಾಯ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರು ಈಗ ಅಯ್ಯಪ್ಪ ಮಾಲಾ ವೃತ್ತಧಾರಿಗಳು ಅಲ್ವಾ, ಅಯ್ಯಪ್ಪ ವೃತ್ತಧಾರಿಗಳಿಗೆ ಕೂಡ ನೀವು ಸಹಾಯವನ್ನು ಮಾಡ್ಬೋದು. ನಿಮ್ಮ ಸಂಬಳದಲ್ಲಿ ಸ್ವಲ್ಪ ಪರ್ಸೆಂಟೇಜನ್ನು ತೆಗೆದಿಟ್ಟು ಅದು ಕೂಡ ಅತ್ಯುತ್ತಮವಾದ ರೀತಿಯ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಿಯೇ ಮಾಡಿದೆ. ಅಥವಾ ಯಾರಾದರೂ ಕಾಲ್ನಡಿಗೆಯಲ್ಲಿ ಹೋಗುವರಿದ್ರೆ ಅವರಿಗೆ ಕೂಡ ಸಹಾಯ ಮಾಡ್ಬೋದು. ಅಥವಾ ದೂರ ಎಲ್ಲಿಯಾದರೂ ತೀರ್ಥಕ್ಷೇತ್ರಗಳಿಗೆ ಹೋಗುವವರಿಗೂ ಕೂಡ ನೀವು ಸಹಾಯವನ್ನು ಮಾಡಿದರೆ ಇದು ಅತ್ಯುತ್ತಮವಾದ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಓಕೆನಾ? ಯಾವಾಗ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಇರ್ತಾನೆ ಆಗೇನಾಗುತ್ತೆ, ಗಂಡ ಹೆಂಡತಿ ಮಧ್ಯೆ ವಿಶೇಷ ರೀತಿ ಜಗಳ ಆಗುತ್ತೆ. ಬೆಡ್ರೂಮ್ಗೆ ಹೋದ ತಕ್ಷಣವೇ ಜಗಳ ಸ್ಟಾರ್ಟ್ ಆಗುತ್ತೆ ಅಲ್ವಾ? ಅಲ್ಲಿ ಯಾವ್ಯಾವ ರಾಶಿ ಬಂದಿದೆ ಆ ಮಾತು ಬೇರೆ, ಬಟ್ ಜಗಳಂತೂ ಆಗೇ ಆಗುತ್ತೆ. ಸೊ ಜಗಳ ಮಾಡ್ಕೊಳ್ತಾರೆ ಅಂಥ ಪರಿಸ್ಥಿತಿ. ಅಥವಾ ಇನ್ನೊಂದು ವಿಧದಲ್ಲಿ ಏನಾಗುತ್ತೆ, ನೀವು ಜಗಳ ಮಾಡ್ಕೊಳ್ತಿಲ್ಲ ಚೆನ್ನಾಗಿ ಇದ್ದೀರಂದರೆ ನಿಮ್ಮ ಪಾರ್ಟ್ನರ್ನ ಆರೋಗ್ಯದ ವಿಚಾರದಲ್ಲಿ ಏನಾಗುತ್ತೆ, ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಪಾರ್ಟ್ನರ್ನ ಆರೋಗ್ಯದಲ್ಲಿ ವಿಶೇಷ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಅದರ ಜೊತೆಗೆ ಏನಾಗುತ್ತೆ, ತಂದೆಗೆ ಸಂಬಂಧಪಟ್ಟಂತೆ ಏನಾಗುತ್ತೆ, ಅವರಿಗೆ ಪ್ರಾಪರ್ಟಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಆ ಪ್ರಾಪರ್ಟಿಗೆ ಸಂಬಂಧದ ವಿಚಾರ ನಿಮಗೆ ಖಂಡಿತ ಲಾಭ ಉಂಟಾಗುತ್ತೆ. ಪ್ರಾಪರ್ಟಿಗೆ ತಂದೆಯ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರ್ಬೋದು ಇದ್ದರೆ, ಓಕೆ, ತಂದೆಯ ಪ್ರಾಪರ್ಟಿ ನಿಮ್ಮ ಪಾಲಿಗೆ ಬರ್ಬೋದು ಇದ್ದರೆ ಖಂಡಿತ ಅದು ಒಳ್ಳೆಯ ರಿಸಲ್ಟನ್ನು ನಿಮಗೆ ಕೊಡಬಲ್ಲದು. ಅಥವಾ ಒಂದು ವೇಳೆ ಕೆಲವೊಮ್ಮೆ ಏನಾಗುತ್ತೆ, ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾನೆ, ತಂದೆಗೆ ಪ್ರಾಪರ್ಟಿನಲ್ಲ, ಬಟ್ ಏನಾಗುತ್ತೆ, ತಂದೆ ನಿಮಗೆ ಒಳ್ಳೆ ಸಂಸ್ಕಾರವನ್ನು ಕೊಟ್ಟಿರ್ತಾರೆ, ಅದೇ ಒಂದು ಪ್ರಾಪರ್ಟಿ ಅಲ್ವಾ? ತಂದೆ ನಿಮಗೆ ಒಳ್ಳೆ ಸಂಸ್ಕಾರ, ಅದು ನಿಮಗೆ ಕೆಲಸಕ್ಕೆ ಬರುತ್ತೆ. ಆ ಒಂದು ಸಂಸ್ಕಾರ ಏನುಂಟು, ತಂದೆ ಕೊಟ್ಟಂಥ ಸಂಸ್ಕಾರ ಏನುಂಟು, ಅದು ವಿಶೇಷ ರೀತಿಯಲ್ಲಿ ನಿಮಗೆ ಕೆಲಸಕ್ಕೆ ಬರುತ್ತೆ. ಅದೇ ರೀತಿ ತಾಯಿಯ ತಾಯಿ ಅಂದರೆ ನಿಮ್ಮ ಅಜ್ಜಿ, ಅಜ್ಜಿ ಮಾಡಿದಂತಹ ಪ್ರಾಪರ್ಟಿ ಇದ್ದರೆ, ಅಥವಾ ಅಜ್ಜಿಯ ಯಾವುದೇ ರೀತಿಯಲ್ಲಿ ಅಜ್ಜಿಯಿಂದ ಏನು ಸವಲತ್ತುಗಳು ಬರಬೇಕು, ಅಥವಾ ಅಜ್ಜಿ ಮಾಡಿದ ಆಸ್ತಿ ಪಾಸ್ತಿ ಏನಾದರಿದ್ರು ಕೂಡ ಅದು ಕೂಡ ನಿಮಗೆ ಅಮ್ಮನ ಮುಖಾಂತರ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ನಿಮಗೆ, ಪರವಾಗಿಲ್ಲ ಅಂತ ಹೇಳ್ತೇನೆ. ಅದರ ಜೊತೆಗೆ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಇದ್ದಾಗ ನಿಮ್ಮ ಆರೋಗ್ಯದಲ್ಲಿ ಕೂಡ ನೀವು ಗಮನ ಕೊಡಬೇಕು ಅನಿವಾರ್ಯತೆ ಉಂಟು. ಬಟ್ ನಾನು ಹೇಳಿದಂಥ ಟೆಕ್ನಿಕನ್ನು ಮಾಡಿಕೊಂಡಾಗ ಹಲವಾರು ವಿಚಾರಗಳಲ್ಲಿ ಒಳ್ಳೆಯ ರಿಸಲ್ಟ್ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಜೊತೆಗೆ ಏನಾಗುತ್ತೆ, ನಿಮಗೆ ನಿಮ್ಮ ಮೊದಲನೇ ಸಂತಾನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ಇದ್ದೇ ಇರ್ತವೆ. ನೋಡ್ಕೊಳ್ಬೇಕು, ಆಕ್ಸಿಡೆಂಟ್ ಆಗೋದು ಅಲ್ವೋ ಎಲ್ಲೋ ಒಂದು ಕಡೆ ಏನೋ ತೊಂದರೆಗಳು ಕ್ರಿಯೇಟ್ ಆಗೋದು ಇದ್ದೇ ಇರ್ತದೆ. ಅದೇ ರೀತಿ ನಿಮಗೆ ಎರಡನೇ ಸಂತಾನ ಇದ್ದರೆ ಎರಡನೇ ಸಂತಾನದ ವಿಚಾರದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆಗಳು ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ, ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಅದೇ ರೀತಿ ಮೂರನೇ ಸಂತಾನ ಇದ್ದರೆ ಏನಾಗೋದಿಲ್ಲ, ಸುಖದಲ್ಲಿರ್ತೀರ, ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿರ್ತೀರ. ಮೊದಲನೇ ಸಂತಾನಕ್ಕೆ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಆಕ್ಸಿಡೆಂಟ್ ಆಗುವಂಥ ಸಂದರ್ಭಗಳು ತುಂಬ ಜಾಸ್ತಿ ಇರ್ತದೆ. ಎರಡನೇ ಸಂತಾನಕ್ಕೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು, ಮೂರನೇ ಸಂತಾನಕ್ಕೆ ಯಾವುದೇ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲ, ತುಂಬ ಚೆನ್ನಾಗಿರ್ತಾರೆ, ಸುಖವಾಗಿ ಜೀವನ ನಡೆಸಿದರೆ ಪರವಾಗಿಲ್ಲ ಅಂತ ಇಂಡಿಕೇಷನ್ ಬರ್ತಾ ಇರ್ತದೆ. ಓಕೆನಾ? ಸೊ ಗೊತ್ತಾಯ್ ನಿಮಗೆ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿ ಏನಾಗುತ್ತೆ ಅಂತ. ಮುಂದೆ ಏನಾಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ,
ಹಲೋ ಗುರುಜಿ ನಮಸ್ತೆ. ನಮಸ್ತೆ ಅಮ್ಮ, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ನಾವು ಪರಂಪೇಟೆಯಿಂದ, ವಾಣಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಮಗಳ ಬಗ್ಗೆ. ಮಗಳ ಹೆಸರು ಹುಟ್ಟಿದ ದಿನಾಂಕ? ರಶ್ಮಿ ಅಂತ ಹೆಸರು. 16/6/1996. ಸಮಯ? ಸಮಯ ಮಧ್ಯಾಹ್ನ 12:15. ಹುಟ್ಟಿದಲ್ಲಿಮ್ಮ? ಹುಟ್ಟಿದ್ದು ಬಂಟ್ವಾಳ. ಬಂಟ್ವಾಳ, ಓಕೆ. ಅವ್ರದ್ದು ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಜಾತಕನಮ್ಮ? ಮೃಗಶಿರ ನಕ್ಷತ್ರ ಮಿಥುನ ರಾಶಿ ಜಾತಕ. ಅವ್ರಿಗೆ ಸದ್ಯಕ್ಕೆ ಗುರು ದೇಶ ನಡೀತಾ, ಓಕೆ. ಅವ್ರಿಗೆ ಗುರು ದೇಶ ನಡೀತಾ ಉಂಟು, ಮತ್ತೆ 24 ರನ್ನಿಂಗ್ ಆಗ್ತಾ ಉಂಟು. ಎಷ್ಟು ಗುರು ದೇಶ ಗೊತ್ತಾಯ್ತಮ್ಮ? ಏನು ಗುರು ದೇಶ ನಡೀತಾ ಉಂಟು ಅವ್ರಿಗೆ? ಗೊತ್ತಿಲ್ಲ ಅಮ್ಮ ನಿಮ್ಗೆ ಗುರು ದೇಶ ನಡೆಯುದಂತ? ನಡೆಯುದಂತ ಗೊತ್ತುಂಟು, ಆದ್ರೆ ಯಾವ್ದು ಅಂದ್ರೆ ಮದ್ವೆ ಮಾಡ್ಬೇಕ ಅಂತಿದ್ದೀವಿ, ಆಗೋದಿಲ್ಲ. ಹೇಳ್ತೀನಮ್ಮ, ಕೇಳಿಸ್ಕೊಳ್ಳಿ. ಓಕೆ, ಗುರುದೇಶ ನಡೀತಾ ಉಂಟು. ಗುರುದೇಶದಲ್ಲಿ ಏನಾಗುತ್ತೆ, ಲಗ್ನಾಧಿಪತಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಲಗ್ನಾಧಿಪತಿ ಯಾರು? ಲಗ್ನಾಧಿಪತಿ ಸೂರ್ಯ. ಸೂರ್ಯ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಬಟ್ ಸೂರ್ಯ ಏನು ಮಾಡ್ತಾನೆ, ವ್ಯಯಾಧಿಪತಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಸೂರ್ಯ ಏನು ಮಾಡ್ತಾನೆ, ವ್ಯಯಾಧಿಪತಿ 12 ಮನೆ ಅಧಿಪತಿ ಜೊತೆಗೆ ಸೇರ್ಕೊಂಡಿದ್ದಾನೆ. ಈಗಷ್ಟೇ ಮಾತಾಡಿದೆ ನಾನು, ಯಾವಾಗ ವ್ಯಯಾಧಿಪತಿ 11 ಮನೆಗೆ ಬಂದುಬಿಡ್ತಾನೆ, ಎಷ್ಟೆಲ್ಲ ವಿಚಾರದಲ್ಲಿ ತೊಂದರೆ ಕ್ರಿಯೇಟ್ ಆಗುತ್ತೆ ಅಂತ ಆಲ್ರೆಡಿ ಹೇಳಿದ್ದೇನೆ. ಅದರ ಜೊತೆಗೆ ಆತ ಲಗ್ನಾಧಿಪತಿ ಜೊತೆಗೇ ಸೇರ್ಕೊಂಡಿರುವುದರಿಂದ ಯಾವುದೇ ಕೆಲಸ ಕಾರ್ಯಗಳು ಅಷ್ಟು ಸುಲಭ ರೀತಿಯಲ್ಲಿ ಕೈ ಎಟಕುವುದಿಲ್ಲ ಅಂತ ಇಂಡಿಕೇಶನ್ ಮಾಡ್ತಾ ಇದ್ದಾ. ಸೊ 12 ಮನೆ ಅಧಿಪತಿಗೆ ಪರಿಹಾರ ಮಾಡಬೇಕು. ಏನು ಮಾಡಬೇಕು? ಸೋಮವಾರ ದಿವಸ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ದಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು, ಅತ್ಯುತ್ತಮವಾದ ರಿಸಲ್ಟ್ ಬರುತ್ತೆ. ಅದರ ಜೊತೆಗೆ ಏನು ಮಾಡಬೇಕು, ಇವರಿಗೆ ಏನಾದರೂ ಇವರು ಕೆಲಸ ಮಾಡೋದಿದ್ರೆ ಇವರ ಸ್ಯಾಲ್ರಿಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತ ತೆಗೆದಿಟ್ಟು ಅದನ್ನು ಹಿರಿಯರಿಗೆ ದಾನ ಮಾಡಬೇಕು, ಗುರುಗಳಿಗೆ ದಾನ ಮಾಡಬೇಕು. ಇದರ ಮುಖಾಂತರ ಅತ್ಯುತ್ತಮವಾದ ರಿಸಲ್ಟ್ ಇವ್ರ ಪಾಲಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಖಂಡಿತ ಒಳ್ಳೆಯದಾಗುತ್ತಮ್ಮ. ಸೊ ಇದನ್ನು ಮಾಡ್ಕೊಳ್ಬೇಕು. ಈಗ ಮದುವೆ ಬಗ್ಗೆ ಪ್ರಶ್ನೆ ಮಾಡಿದರೆ, ಮದುವೆ ಈಗ 24 ರನ್ನಿಂಗ್ ಆಗುತ್ತೆ, 24 ಮದುವೆ ಆಗುತ್ತಾ? ನೋ, 24 ಮದುವೆ ಆಗೋದಿಲ್ಲ. 24 ಅವರಿಗೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳು ಬರ್ತವೆ ಅಂತ ಇಂಡಿಕೇಶನ್ ಉಂಟಮ್ಮ. ಅದರ ಬಗ್ಗೆ ಗಮನ ಕೊಡಬೇಕು. ಅವರ ಕಾರ್ಯಕ್ಷೇತ್ರದಲ್ಲಿ ಅವರು ಕಾರ್ಯಕ್ಷೇತ್ರದಲ್ಲಿ ಇದ್ದಾರಮ್ಮ? ಸೊ ಓಕೆ, ಅದರಲ್ಲಿ ಚೇಂಜ್ ಮಾಡಬೇಕಂತ ಮನಸ್ಸು ಬರುತ್ತಮ್ಮ ಅವ್ರಿಗೆ. ನಾನು ಚೇಂಜ್ ಮಾಡಬೇಕು ಅಥವಾ ಕೆಲಸವನ್ನು ಬಿಡಬೇಕಂತ ಮನಸ್ಸು ಬರುತ್ತಮ್ಮ. ನಾನು ಹೇಳೋದು ಬೇಡ ಅಂತ ಹೇಳೋದು. ಸೊ ಮನಸ್ಸಂತೂ ಬಂದೇ ಬರ್ತದೆ. ಅವ್ರ ಹತ್ರ ಕೇಳಲಿಕ್ಕೆ ಕೇಳ್ಕೊಳ್ಳಿ, ಅವ್ರು ಏನು ಹೇಳ್ತಾರಂತ. ಓಕೆನಾ? ಗೊತ್ತಾಗುತ್ತೆ ನಿಮಗೆ. ಈಗ 25 ಬಂದಾಗ ಏನಾದರೂ ಮದುವೆ ಆಗುತ್ತಾ? ಮೇ ಬಿ ಚಾನ್ಸ್ ತುಂಬ ಜಾಸ್ತಿ. 25 ಬಂದಾಗ ಮದುವೆ ವಿಚಾರಗಳಲ್ಲಿ ಪ್ರೊಸೀಡ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಮ್ಮ. 25 ಬರಲಿ ಅಂತ ಹೇಳ್ದೇನೆ. 25 ಬರೋವರೆಗೆ ಕಾಯಿರಮ್ಮ, ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ. ಓಕೆನಾ? ಈಗ ಕೂಡ ಯೋಗ ಇದೆ, ಬಟ್ ಪರ್ಫೆಕ್ಟ್ ಯೋಗ ಅಂತೂ ಖಂಡಿತ ಅಲ್ಲ. ಯಾಕಂದರೆ ಭಾಗ್ಯಾಧಿಪತಿ ಯಾವುದು ಕೂಡ ಸೂಟ್ ಆಗೋದಿಲ್ಲ ಬಂದದ್ದು ಯಾವುದು ಕೂಡ. ನೋಡಿಮ್ಮ, ಹೇಳ್ತೀನಿ ನಿಮ್ಗೆ. ಇಲ್ಲೇನಾಗುತ್ತೆ, ಭಾಗ್ಯಾಧಿಪತಿ ಕೆಲಸ ಮಾಡ್ತಾ ಇದ್ದಾನೆ, ದಶಮದಲ್ಲಿದ್ದಾನೆ. ಅದಕ್ಕೋಸ್ಕರ ಕಾರ್ಯಕ್ಷೇತ್ರದಲ್ಲಿ ಚೇಂಜ್ ಮಾಡುವಂಥ ಒಂದು ಯೋಗ ಅವ್ರ ಪಾಲಿಗಿದೆ. ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ. ಬಟ್ ನಾನು ಮದುವೆ ವಿಚಾರದಲ್ಲೇ ಹೇಳಬೇಕಾದ್ರೆ ಇಲ್ಲೇನಾಗುತ್ತೆ, ಸಪ್ತಮದಲ್ಲಿ ಯಾರು ಯಾವ ರಾಶಿ ಉಂಟು? ಸಪ್ತಮದಲ್ಲಿ ಇಲ್ಲಿ ಕುಂಭರಾಶಿ ಉಂಟು. ಕುಂಭರಾಶಾಧಿಪತಿ ಶನಿ. ಶನಿ ಬಂದು ಏನು ಮಾಡ್ತಾನೆ ಆತ? ಆತ ಬಂದು ಕೇತು ಜೊತೆಗೆ ಸೇರ್ಕೊಂಡ್ಬಿಟ್ಟಿದ್ದಾನೆ. ಇದೇ ಶನಿಯನ್ನು ರಾಹು ನೋಡ್ತಾ ಇದ್ದಾನೆ. ಸೊ ಇದು ಒಳ್ಳೆಯ ಲಕ್ಷಣ ಅಲ್ಲ. ಅಂದರೆ ಮದುವೆಯಲ್ಲಿ ಡಿಲೇ ಮಾಡಿಸ್ತಾನೆ ಅಂತ ಇಂಡಿಕೇಶನ್. ಯಾಕಂದರೆ ಶನಿ ಇರ್ತಾನೆ ಅಲ್ಲಿ. ಶನಿ ಇರುವಾಗ ಮದುವೆ ಅಷ್ಟು ಸುಲಭದಲ್ಲಿ ಆತ ಆಗಲಿಕ್ಕೆ ಬಿಡುದಿಲ್ಲ. ಇಲ್ಲೇನಾಗುತ್ತೆ, ಎಲ್ಲಿ ನೀವು ಹುಡುಗನನ್ನು ನೋಡ್ತೀರಾ, ಹುಡುಗನ ಮನೆ 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 ಕಡೆಯಿಂದ ಹಿರಿಯರು ಯಾರಾದರೂ ಇರ್ತಾರೆ, ವಯಸ್ಸಾದವರು, ಅವ್ರು ಬೇಡ ಅಂದ್ಬಿಡ್ತಾರೆ. ಮಾಡ್ತಾಯ್ತಾ? ಸೊ ಹಾಗೇನೆ ಆಗುದಮ್ಮ. ಸೊ ಎಲ್ಲ ಒಂದ್ ಕಡೆ ಅದೇ ನಿಮ್ಗೆ ಪ್ರಾಬ್ಲಮ್ ಕೊಡ್ತಾ ಇರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ನೋಡಿ, ಇದಕ್ಕೆ ಏನಪ್ಪ ಮಾಡ್ಬೋದಲ್ವಾ? ಈಗ ಮದುವೆ ಆಗ್ಬೇಕು, ಏನಪ್ಪ ಮಾಡ್ಬೋದು? ನಾನು ಹೇಳೋದಾದ್ರೆ 25 ಮ್ಯಾರೇಜ್ ಆಗುವಂತ ಯೋಗ ಇದೆ. ನಾನು ಹೇಳಿದ್ರೆ ಕಪ್ಪು ಎಳ್ಳಿಂದ ನಿವಾಳಿಸಿ ಅಂತ ಹೇಳಿದ್ದೇನೆ. ಕಪ್ಪು ಎಳ್ಳು, ಕಪ್ಪು ಎಳ್ಳನ್ನ ಮಗಳ ಫೋಟೋ ಇಟ್ಕೊಂಡು ಕಪ್ಪು ಎಳ್ಳು, ಒಂದು ಹಿಡಿ ಕಪ್ಪು ಎಳ್ಳನ್ನು ಇಟ್ಕೊಂಡು ಏಳು ಸುತ್ತು ನಿವಾಳಿಸಿ ತೆಗೆದು ಒಂದು ಬಟ್ಟಲಿಟ್ಟು ಎಳ್ಳಿಗೆ ನೀರನ್ನು ಹಾಕಿ ಆ ಒಂದು ಬಟ್ಟಲಿಗೆ ಬಿಟ್ಟು ಅದನ್ನು ಹೊರಗೆ ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಇದು ಅತ್ಯುತ್ತಮವಾದ ರಿಸಲ್ಟನ್ನು ಅವ್ರಿಗೆ ಪ್ರೊಡ್ಯೂಸ್ ಮಾಡಬಲ್ಲದು. ಸೊ ಇದನ್ನು ಮಾಡಿ ನೋಡಿಮ್ಮ. ಖಂಡಿತ 25 ಬರುವಾಗ ಮದುವೆ ಆಗುವಂಥ ಯೋಗ ಕ್ರಿಯೇಟ್ ಆಗಿದೆ. 25 ಮತ್ತು 26 ಮದುವೆ, 25 ಕೂಡ ಒಂದು 6 ಕಲಿಬೇಕು. ಆನಂತರ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗ್ತೀರಾ ನೀವು. ಬಟ್ 27 ಎಂಡ್ ಆಗೋದ್ರೊಳಗೆ ಮ್ಯಾರೇಜ್ ಅಂತ ಆಗಿರ್ತದಮ್ಮ. ಓಕೆನಾ? ಓಕೆ, ಒಳ್ಳೆಯದಾಗಲಿಮ್ಮ. ಹೋಗಿ ಬನ್ನಿ, ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಓಕೆ, ಸೊ ವ್ಯಯಾಧಿಪತಿ ವ್ಯಯಸ್ಥಾನದಲ್ಲಿದ್ದಾಗ ಅಲ್ವಾ, ಹಲವಾರು ವಿಚಾರದಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕಡೆಗೆ ಇದ್ದೇ ಇರುವಂಥದ್ದು. ಸೊ ಇದನ್ನು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಅದೇ ರೀತಿ ನಾನು 12 ಲಗ್ನದವರಿಗೆ ಕೂಡ ಎಲ್ಲೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಸೊ ಅದರ ಬಗ್ಗೆ ಹೇಳಿಕೊಟ್ಟಿದ್ದೇನೆ. ಅದಕ್ಕೋಸ್ಕರ ಏನನ್ನು ನೀವು ದಾನ ಮಾಡಿದರೆ, ಹೇಗೆ ದಾನ ಮಾಡಬೇಕು, ಯಾರಿಗೆ ದಾನ ಮಾಡಬೇಕು ಎಂಬುದನ್ನು ಹೇಳಿಕೊಟ್ಟಿದ್ದೇನೆ ಸೂಕ್ಷ್ಮ ರೀತಿಯಲ್ಲಿ. ಸೊ ನೀವೇನು ಮಾಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ. ಅದು ಫೇವರೇಬಲ್ ಆದ ರಿಸಲ್ಟನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡುತ್ತೆ. ಓಕೆನಾ? ಸೊ ಇದನ್ನು ಎಲ್ಲರೂ ಕೂಡ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಜಾತಕ ಗೊತ್ತಿಲ್ಲ ಅಂದರೆ ಜಾತಕ ಗೊತ್ತಿದ್ದವ್ರ ಹತ್ರ ಹೋಗಿಕೊಂಡು ಹೋಗಿ ತಿಳ್ಕೊಂಡು ವ್ಯಯಾಧಿಪತಿ ಎಲ್ಲಿದ್ದಾನೆ ಅಂತ ತಿಳ್ಕೊಂಡು ಅವ್ರ ಹತ್ರ ಮುಖಾಂತರ ಕೂಡ ಕೇಳಿಸ್ಕೊಳ್ಳಿ. ಕೆಲವರಿಗೆ ಗೊತ್ತಿರದೆ ಕೆಲವರಿಗೆ ಗೊತ್ತಿರಲ್ಲ. ಸೊ ನಾನು ಕೂಡ ಏನು ಮಾಡುವಾಗಿಲ್ಲ, ಸ್ವಲ್ಪ ಎಕ್ಸ್ಪರ್ಟ್ ಯಾರಾದರೂ ಇದ್ದರೆ ಅವ್ರ ಬಳಿಗೆ ಹೋಗಿ ಅಥವಾ ನನ್ನ ಬಳಿ ಬಂದರೂ ಕೂಡ ನಾನು ಅದರ ಬಗ್ಗೆ ಖಂಡಿತ ನಿಮಗೆ ತಿಳುವಳಿಕೆಯನ್ನು ಕೊಡಬಲ್ಲೆ. ಓಕೆನಾ? ಗೊತ್ತಾಗಿಬಿಡ್ತು. ಓಕೆ, ರೈಟ್, ಬಂದ್ಬೇಡ, ಟಾಪಿಕ್ ಚೇಂಜ್ ಮಾಡೋಣ. ಜ್ಯೋತಿಷದ ಬಗ್ಗೆ ಎಷ್ಟೇ ಮಾತಾಡಿದ್ರೆ ಅದು ಮುಗಿಯುವಂಥದ್ದಲ್ಲ. ಓಕೆ, ಒಂದು
ನಾನೊಂದು 8 ವರ್ಷದಿಂದ ಮಾತಾಡ್ತಾ ಇದ್ದೀನಿ ಜ್ಯೋತಿಷ್ಯ ವಾಸ್ತು ಸಂಖ್ಯಾಶಾಸ್ತ್ರ ಅಂತ 8 ವರ್ಷದಿಂದ ಮಾಧ್ಯಮಗಳಲ್ಲಿ ವಿವಿಧ ಮಾಧ್ಯಮಗಳಲ್ಲಿ ಮಾತಾಡ್ತಾನೆ ಬಂದಿದ್ದೇನೆ. ಒಂದು ಮಾಧ್ಯಮದಲ್ಲಿ ಅಂತೂ 7.5 ವರ್ಷಗಳ ಕಾಲ ಕೂಡ ನಾನು ಮಾತಾಡಿದ್ದಿದ್ದೆ. ಓಕೆನ, 2000 ಎಪಿಸೋಡ್ ಮುಗಿದೋಗಿದೆ ಇಷ್ಟವರೆ ಕೂಡ. ಓಕೆ, ಎನಿವೆ, ಸೊ ಬೇರೆ ಬೇರೆ ವಿಚಾರದಲ್ಲಿ ಮಾತಾಡಿ ಅಂತೂ ಆಗಿದೆ, ನಿಮ್ಮ ಜೊತೆ ತುಂಬ ಹೊತ್ತು ಮಾತಾಡಿ ಅಂತ. 2000 ಎಪಿಸೋಡ್ ಅಂದರೆ 2000 ಗಂಟೆ ನಿಮ್ಮ ಜೊತೆ ಮಾತಾಡಿದ್ದೇನೆ ಅಂತ ಅರ್ಥ. ಓಕೆನಾ, 2000 ಎಪಿಸೋಡ್ ಅಂದರೆ 2000 ಗಂಟೆಗಳ ಕಾಲ ನಿಮ್ಮ ಜೊತೆಗೆ ಇದ್ದುಕೊಂಡು ಮಾತಾಡಿದ್ದೇನೆ ಇಷ್ಟವರೆಗೂ ಕೂಡ ಅಲ್ವಾ. ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಒಂದು ಇರುತ್ತಲ್ಲ, ಏನಿಲ್ಲದಿದ್ರು ಕೂಡ ಏನೋ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಖಂಡಿತ ಇದ್ದೇ ಇರ್ತವೆ. ಅದ್ರ ಮುಖಾಂತರ ನಾವು ಏನು ಬೇಕಾದರೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಸಾಧ್ಯತೆ ಉಂಟು, ಏನು ಬೇಕಾದರೂ ಜಾತಕವನ್ನು ನೋಡಲಿಕ್ಕೆ ಸಾಧ್ಯತೆ ಉಂಟು, ಅಥವಾ ಅದರ ಮುಖಾಂತರ ಪರಿಹಾರಗಳನ್ನು ಹೇಳಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅಲ್ವಾ. ಸೊ ದೊಡ್ಡ ದೊಡ್ಡ ಪರಿಹಾರಗಳೆಲ್ಲ ಬೇಕಾಗಿಲ್ಲ, ಚಿಕ್ಕ ಚಿಕ್ಕ ಪರಿಹಾರದಲ್ಲಿ ಕೂಡ ಆಗುತ್ತೆ. ಬಟ್ ಸಮಸ್ಯೆಗಳು ದೀರ್ಘಕಾಲದಿಂದ ಕಾಡ್ತಾ ಉಂಟು ಅಂದರೆ ಮನೆಗೆ ವಾಸ್ತು ಮಾಡಿಸುವುದು ಅತ್ಯಂತ ಸೂಕ್ತ ಅಂತ ಹೇಳ್ತೇನೆ. ಓಕೆನಾ, ಜಾತಕದ ಬಗ್ಗೆ ಸಾಧಾರಣ ಮಟ್ಟಿಗೆ ನಿಮಗೆ ಗೊತ್ತಾಯಿತು, ವಿಶೇಷ ವಿಷಯಗಳೆಲ್ಲ ತಿಳಿಲಿಕ್ಕೆ ಪ್ರಯತ್ನ ಮಾಡ್ತೀರಾ ಮಾಡಿ ಅಂತ ಹೇಳ್ತೇನೆ. ಅದೇ ರೀತಿ ಯಾರಿಗೆಲ್ಲ ಇಂಟ್ರೆಸ್ಟ್ ಉಂಟು ಅವರೆಲ್ಲ ಕಲ್ತ್ಕೊಳ್ಳಿಕ್ಕೆ ಕೂಡ ಪ್ರಯತ್ನ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬೇಸಿಕ್ ಪುಸ್ತಕ ಎಷ್ಟು ಬೇಕಾದರೂ ಸಿಗುತ್ತೆ ನಿಮಗೆ ಮಾರ್ಕೆಟಲ್ಲಿ. ಸೊ ಅದನ್ನು ತೆಗೆದುಕೊಂಡು ಬಂದು ಸ್ವಲ್ಪ ಸ್ವಲ್ಪ ಜ್ಯೋತಿಷವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಕೂಡ ನೀವು ನೋಡ್ಬೋದು. ಯಾಕಂದರೆ ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ, ಅದಕ್ಕೆ 100% ಹಾಗೇನೇ ಇರುತ್ತೆ. ನಿಮ್ಮ ಜಾತಕದಲ್ಲಿ ಏನುಂಟು ಅದು ಅದಕ್ಕೆ ಸಂಬಂಧಪಟ್ಟಂತೆ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಆದರೆ ಎಲ್ಲೊಂದು ಕಡೆ ನಿಮ್ಮ ಸಮಯ ಸರಿ ಇಲ್ಲ, ಡೇಟ್ ಸರಿ ಇಲ್ಲ ಅಂದರೆ ಲಗ್ನನೇ ಚೇಂಜ್ ಆಗಿಬಿಟ್ಟು ಆ ಮಾತು ಬೇರೆ ಅಂತ ಹೇಳ್ತಾರೆ. ಬಟ್ ಎಲ್ಲ ಸಮಯದಲ್ಲಿ ಕೂಡ ಅದು ಅಕ್ಯುರೇಟಾಗಿ ಕೆಲಸ ಅಂತೂ ಮಾಡಿಯೇ ಮಾಡ್ತದೆ. ಓಕೆನಾ, ಈಗೇನು ಮಾಡೋಣ, ಸ್ವಲ್ಪ ವಾಸ್ತು ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರನ ಸ್ವಲ್ಪ ಸ್ವಲ್ಪ ಮಾತಾಡ್ತೀನಪ್ಪ. ಅದಕ್ಕಿಂತ ಮುಂಚೆ ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ, ನಮಸ್ತೆ. ನಮಸ್ತೆ, ನನ್ನ ಮಗನ ಬಗ್ಗೆ ಕೇಳಬೇಕು. ಯಾರು ಮಾತಾಡ್ತಿದ್ರ ಮೇಲಿಂದ? ನಾನು ಮಂಗಳೂರಿಂದ. ಓಕೆ, ನಿಮ್ಮ ಹೆಸರು ಹೇಳಿ. ನಾನು ಸರೋಜಾ ಅಂತ. ಸರಿ, ಯಾರ ಮಗನ ಹೆಸರು, ಹುಟ್ಟಿದ ದಿನಾಂಕ? ಮಗ ಸಂಜಯ್. ಓಕೆ, 21/9/1993. ಸಮಯ ಹೇಳಿಮ್ಮ. ರಾತ್ರಿ 12:50. ಹುಟ್ಟಿದೆಲ್ಲಿಮ್ಮ? ಹುಟ್ಟಿದ್ದು ಬಾಳೆಹೊನ್ನೂರು. ಬಾಳೆಹೊನ್ನೂರು. ಓಕೆ, ಒಂದೇ ಒಂದು ನಿಮಿಷ. ಓಕೆ, ಅದನ್ನ ಒಂದು ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ ನಮ್ಮ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ. ಹೌದಾ, ಒಂದು ನಿಮಿಷಮ್ಮ. ಓಕೆ, ಅದು 21:22 ಅಲ್ವಾ? ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಜಾತಕ, ಸರಿನಮ್ಮ? ಓಕೆ, ಶುಕ್ರದೇಶ ನಡೀತಾ ಉಂಟಮ್ಮ ಈಗ. ಶುಕ್ರದೇಶ ಅವರಿಗೆ 27 ರನ್ನಿಂಗ್ ಆಗ್ತೊಂಡು. ಓಕೆ, 27 ಏನಪ್ಪ ಆಗುತ್ತೆ, 24, 25, 26, 27 ಯಾರು ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ, ಇಲ್ಲಿ ಲಾಭಸ್ಥಾನ ಆಕ್ಟಿವೇಟ್, ಲಾಭಸ್ಥಾನ ಪಂಚಮದಲ್ಲಿ. ನೋಡಿಮ್ಮ, ಇದಕ್ಕೆ ಇದರ ಪ್ರಶ್ನೆ ನೀವೇ ಮಾಡಬೇಕಮ್ಮ, ಮಾಡಿ. ಅದೇ, ಅವನಿಗೆ ಕೆಲಸ ಆಗ್ತಾ ಇಲ್ಲ ಸರಿಯಾಗಿ. ಓಕೆ, ಕೆಲಸ ಆಗ್ತಾ ಇಲ್ಲ, ಮತ್ತೆ ಬೇರೆ? ಅದೇ ಕಾಂಟ್ರಾಕ್ಟರ್ ಇಲ್ಲಾನೆ, ಹಾಗೆ ಕೆಲಸ ಆಗ್ಬೇಕು ಸರಿಯಾಗಿ ಅವನಿಗೆ. ಓಕೆ, ಹೇಳ್ತೀನಮ್ಮ, ನೋಡಿ ಏನಾಗುತ್ತೆ. ನೋಡಿಮ್ಮ, ಶುಕ್ರದೇಶ ನಡೀತಾ ಉಂಟು. ಓಕೆನಾ, ಶುಕ್ರದೇಶ ನಡೀತಾ ಉಂಟು. ಈಗ ಅವನಿಗೆ 27 ರನ್ನಿಂಗ್ ಆಗ್ತಾ ಉಂಟು. ಶುಕ್ರದೇಶ ಲಾಭಸ್ಥಾನ ಆಕ್ಟಿವೇಶನ್ ಉಂಟಮ್ಮ. ಲಾಭಸ್ಥಾನ ಆಕ್ಟಿವೇಶನ್, ಮದುವೆ ಆಗಿದೆಮ್ಮ ಇಲ್ಲ ತಾನೇ? ಇಲ್ಲ ಇಲ್ಲ, ಮದುವೆ ಇಲ್ಲ. ಸೊ ನಾನು ಓಕೆ ಅದ್ರ ಬಗ್ಗೆ ಮಾತಾಡಲ್ಲ, ಸೊ ಕೆಲಸದ ಬಗ್ಗೆ ಮಾತಾಡಿಬಿಡ್ತೇನೆ. ಸೊ ಇದರಲ್ಲಿ ಅವರಿಗೆ 27 ರನ್ನಿಂಗ್ ಆಗ್ತಾ ಉಂಟಮ್ಮ. 24, 25, 26, 27 ಅಲ್ಲಿ ಕುಜ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನಮ್ಮ. ಕುಜ ಬಂದು ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಕಾರ್ಯಕ್ಷೇತ್ರ ವಿಚಾರದಲ್ಲಿ ಈ ವರ್ಷ 27 ತೊಂದರೆ ಇರ್ತದಮ್ಮ. ಕಾರ್ಯಕ್ಷೇತ್ರವನ್ನು ತುಂಬ ಮುಂದುವರಲಿಕ್ಕೆ ಬಿಡುವುದಿಲ್ಲ. ಅವರು ಹೋದರೂ ಕೂಡ ಡ್ರಾಪ್ ಮಾಡ್ತಾರೆ ಅಂತ ಇಂಡಿಕೇಷನ್ ಅಮ್ಮ. ಅರ್ಥ ಆಯ್ತಾ? ಅವರು ಹೋದರೂ ಕೂಡ, ಕಾರ್ಯಕ್ಷೇತ್ರಕ್ಕೆ ಹೋದರೂ ಕೂಡ ಅದನ್ನು ಡ್ರಾಪ್ ಮಾಡಿ ಕೂತ್ಕೊಳ್ತಾರೆ ಅಂದರೆ ಇಂಡಿಕೇಷನ್ ಉಂಟಮ್ಮ. 28 ಬರಬೇಕಮ್ಮ. 28 ಬಂದಾಗ ಖಂಡಿತವಾಗಿ ಕಾರ್ಯಕ್ಷೇತ್ರದಲ್ಲಿ ಹೋಗುವಂಥ ಯೋಗಭಾಗ್ಯ ಯೋಗಭಾಗ್ಯ ಅವರ ಪಾಲಿಗಿದೆಮ್ಮ. ಖಂಡಿತ ಹೋಗಿಯೇ ಹೋಗ್ತಾರೆ ಅಂದರೆ ಇಂಡಿಕೇಷನ್ ಅಮ್ಮ, ಖಂಡಿತ ಹೋಗ್ತಾರಮ್ಮ, ನೀವು ವರಿ ಮಾಡಬೇಡಿ. ಬರುವ ಈಗ ಅವರಿಗೆ ಶುಕ್ರನಲ್ಲಿ ರಾಹು ಭುಕ್ತಿ ನಡೀತಾ ಉಂಟು. ಇನ್ನು ಶುಕ್ರನಲ್ಲಿ ಈಗ ಗುರುಭುಕ್ತಿ ಬರುತ್ತೆ ಅವರಿಗೆ. ಗುರುಭುಕ್ತಿ ಬರುವಾಗ ಅಲ್ಲಿ ಬುಧ ಕೆಲಸ ಮಾಡ್ತಾರೆ ಮತ್ತು ಸೂರ್ಯ ಕೆಲಸ ಮಾಡ್ತಾರೆ. ಆ ಮೂಮೆಂಟಲ್ಲಿ ಕಾರ್ಯಕ್ಷೇತ್ರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಹೋಗುವಂಥ ಯೋಗಭಾಗ್ಯ ಅವರ ಪಾಲಿಗೆ ಇದೆ. ಆದರೆ ಒಂದು ಮಾತು ನೆನ್ಪಿಟ್ಕೊಳ್ಬೇಕು, ಇಲ್ಲೇನ ಏನಾಗುತ್ತೆ ಅಂದರೆ ಅವರಿಗೆ ಶುಕ್ರದೇಶ ನಡೀತಾ ಉಂಟು. ಓಕೆ, ನಾ ಈ ಶುಕ್ರದೇಶ ನಡೆಯುವಾಗ ಮಂಗಳ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಮಂಗಳ ಬಂದು ಲಾಭಾಧಿಪತಿ ಅಥವಾ ಪಂಚಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಇದರಿಂದ ಏನಾಗುತ್ತೆ, ಪಂಚಮ ಸ್ಥಾನ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಅಷ್ಟಮ ಭಾವ. ಅದು ಕಾರ್ಯಕ್ಷೇತ್ರಕ್ಕೆ ಅಷ್ಟಮ ಭಾವ ಇರುವುದರಿಂದ ಕಾರ್ಯಕ್ಷೇತ್ರದಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಯೋಗ ಈ ಜಾತಕದಲ್ಲಿ ಇಲ್ಲಮ್ಮ. ಅರ್ಥ ಆಯ್ತಾ? ಯಾವಾಗಲೂ ನಾ ಇದು ಶುಕ್ರದೇಶ ಮುಗಿಯುವವರೆಗೆ ಸ್ಥಿರತೆ ಇರುವುದಿಲ್ಲ. ಸ್ವಲ್ಪ ಸಮಯ ಮಾಡ್ತಾರೆ, ಡ್ರಾಪ್ ಮಾಡ್ತಾರೆ, ಏನೋ ಆಗ್ತಾ ಇರ್ತದೆ. ಸ್ಥಿರತೆ ಬರೋದು ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲಮ್ಮ. ಅದರ ಜೊತೆಗೆ ನಿಮಗೆ ಬೇಕಾಗಿ ಹೇಳಿಕೊಡ್ತೀನಮ್ಮ, ಇವರು ಯಾರನ್ನಾದರೂ ಪಾರ್ಟ್ನರ್ಶಿಪ್ ಅಂತ ಇಟ್ಕೊಳ್ತಾರಮ್ಮ. ಪಾರ್ಟ್ನರ್ ಅಂತ ಅವ್ರ ಬಳಿಗೆ ಇದ್ದೇ ಇರ್ತಾರಮ್ಮ. ಸೊ ಅದರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳಿದ್ರೆ ಬಾಕಿ ವಿಚಾರ ಪರವಾಗಿಲ್ಲ, ಚೆನ್ನಾಗಿರ್ತಾರಮ್ಮ. ಓಕೆನಾ? ಯಾವಾಗ ಪಾರ್ಟ್ನರ್ ಅಂತ ಇರ್ತಾರೆ ಆಗ ಸ್ವಲ್ಪ ತೊಂದರೆ ಜಾಸ್ತಿನೇ ಆಗ್ಬೋದು. ಇಲ್ಲದೇ ಇರುವಾಗ ತೊಂದರೆ ಇಲ್ಲ ಅಂತ ಹೇಳಿದೆ. ಪಾರ್ಟ್ನರ್ ಇದ್ದರೆ ಏನಾಗುತ್ತೆ, ಪಂಚಮಭಾವ ಆಕ್ಟಿವೇಟ್ ಆಗಿಬಿಡ್ತದೆ. ಪಾರ್ಟ್ನರ್ ಇದ್ದರೆ ಪಂಚಮಭಾವ ಏನಾಗುತ್ತೆ, ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆದಾಗ ಏನಾಗುತ್ತೆ, ಅದು ದಶಮಕ್ಕೆ 8ನೇ ಮನೆ ಅಂದರೆ ಕಾರ್ಯಕ್ಷೇತ್ರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಈಗ ಪಾರ್ಟ್ನರ್ ಇಲ್ಲ ಅಂದರೆ ಪಂಚಮದ ಭಾವ ಆಕ್ಟಿವೇಟ್ ಆಗುವುದಿಲ್ಲ. ಸೊ ಎಲ್ಲಿಂದ ಕೂಡ ಪ್ರಾಬ್ಲಮ್ ಬರುವಂತಿಲ್ಲ ಅಂತ ಹೇಳ್ತೇನೆ. ಸೊ ಅವರಿಗೆ ಸ್ವಲ್ಪ ತಿಳಿ ಹೇಳಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತಮ್ಮ. ಓಕೆನಾ? ಓಕೆ,
ಕೆಲಸ ಸಿಗ್ತದೆ ಪರವಾಗಿಲ್ಲ, ನಾನು ಹೇಳಿದ್ನಲ್ಲ ಅವ್ರಿಗೆ ಅಂದರೆ ಸ್ಥಿರತೆ ಇರುವುದಿಲ್ಲ ಅಂತ, ಎಲ್ಲೊಂದು ಕಡೆ ಡ್ರಾಪ್ ಮಾಡ್ತಾ ಹೋಗ್ತಾರೆ. ಬಟ್ ಈ ಗುರು ಭಕ್ತಿ ಸ್ಟಾರ್ಟ್ ಆದ ನಂತರ ಖಂಡಿತ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಅವರ ಕಾಲ ಮೇಲೆ ನಿಲ್ಲುವಂಥ ಒಂದು ಯೋಗ ಭಾಗ್ಯ ಕೂಡ ಅವ್ರ ಪಾಲಿಗೆ ಉಂಟು. ಬಟ್ ಅದನ್ನು ಎಷ್ಟರ ಮಟ್ಟಿಗೆ ಅವ್ರು ನಿಭಾಯಿಸ್ತಾರೆ ಅಂದರೆ ನನಗೆ ಗೊತ್ತಿಲ್ಲ ತಾಯಿ. ಓಕೆನಾ? ಓಕೆ, ಒಳ್ಳೆಯದಾಗಲಿ, ಮಾ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಷ್ಟೇ ರೆಮಿಡಿ, ಪಾರ್ಟ್ನರನ್ನು ಬಿಡಬೇಕಷ್ಟೇ, ಪಾರ್ಟ್ನರ್ ಇರಬಾರ್ದು. ಪಾರ್ಟ್ನರ್ ಇದ್ದರೆ ನಿಮ್ಮ ಕಾರ್ಯಕ್ಷೇತ್ರ ಇರುವುದಿಲ್ಲ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆ ಆ್ಯಂಡ್ ರೈಟ್. ಓಕೆ, ಸೊ ಈ ವಾಸ್ತುವಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಬಹಳಷ್ಟು ವಿಚಾರಗಳಿವೆ ಮಾತಾಡಲಿಕ್ಕೆ. ನಾನು ಒಂದು ಸಾಧಾರಣ 2013 ಮಹಾವಾಸ್ತು ಕಲಿತ ನಂತರ, 2013 ಜನವರಿಯಲ್ಲಿ ಮಹಾವಾಸ್ತು ಕಲಿತ ನಂತರ ನಾನು ಅದರ ಬಗ್ಗೆ ತುಂಬ ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದೇನೆ. ಹೇಗೆ ಅಲ್ಲಿ ಕೋರ್ಸ್ ಆಗುತ್ತೆ ಅದೇ ರೀತಿ ಇಲ್ಲಿ ತುಂಬ ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದೇನೆ. 16 ಝೋನ್ಗಳ ಬಗ್ಗೆ ಕೂಡ ತುಂಬ ವಿಚಾರಗಳನ್ನು ಶೇರ್ ಮಾಡಿಕೊಂಡಿದ್ದೇನೆ. ಕಲರ್ಸ್ ಬಗ್ಗೆ ಶೇರ್ ಮಾಡಿಕೊಂಡಿದ್ದೇನೆ. ಎಲ್ಲ ವಿಚಾರಗಳ ಬಗ್ಗೆ ಶೇರ್ ಯಾವುದು ಬಾಕಿ ಅಂತ ಖಂಡಿತ ಇಲ್ಲ ಅಂತ ಹೇಳಿದ್ದೇನೆ, ಅಷ್ಟು ಕೂಡ ಶೇರ್ ಮಾಡಿಕೊಂಡಿದ್ದೇನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗ ಒಬ್ಬರು ಕರೆ ಮಾಡಿದ್ರಲ್ವ, ನನಗೆ ಏನು ಆರೋಗ್ಯದಲ್ಲಿ ವಿಚಾರದಲ್ಲಿ ತೊಂದರೆ ಉಂಟದೆ. ಯಾವಾಗ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಇರ್ತದೆ ಆಗ ನಾರ್ತ್ ಆಫ್ ನಾರ್ತ್ ಈಸ್ಟ್ ಅಂದರೆ ಉತ್ತರ ಮತ್ತು ಈಶಾನ್ಯದ ಮಧ್ಯಭಾಗ ಅದು ತುಂಬ ಕ್ಲೀನ್ ಆಗಿರಬೇಕಾಗುತ್ತೆ. ಅಲ್ಲಿ ಏನು ಇಟ್ಟಿದ್ದೀರ, ಅಲ್ಲಿ ಆ್ಯಂಟಿ ಪೇಂಟ್ ಕೂಡ ಬರಬಾರ್ದು. ರೆಡ್ ಕಲರ್, ಪಿಂಕ್ ಕಲರ್, ಪರ್ಪಲ್ ಕಲರ್, ಅನಂತರ ಯೆಲ್ಲೋ ಕಲರ್ ಇಂಥ ಪೇಂಟ್ ಕೂಡ ಅಲ್ಲಿ ಬರಬಾರ್ದು. ಬಂದರೂ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಅದರ ಜೊತೆಗೆ ಅಲ್ಲಿ ಟಾಯ್ಲೆಟ್ ಬಂದರೂ ಕೂಡ, ಬಾತ್ರೂಮ್ ಬಂದರೂ ಕೂಡ ಪ್ರಾಬ್ಲಮನ್ನು ಅದು ಕ್ರಿಯೇಟ್ ಮಾಡಬಲ್ಲದು. ಅದಕ್ಕೋಸ್ಕರನೇ ಹೇಳೋದು, ಯಾವಾಗ ದೀರ್ಘ ಸಮಯದಿಂದ ಒಂದು ವ್ಯಾಧಿ ಕಾಡ್ತಾ ಇದೆ, ದೀರ್ಘ ಸಮಯದಿಂದ ಹಲವಾರು ಸಮಸ್ಯೆಗಳು ಕಾಡ್ತಾ ಉಂಟು ಅಂತಾದರೆ ವಾಸ್ತುವಿಗೆ ಮೊರೆ ಹೋಗಬೇಕಾಗಿರುವುದು ಅನಿವಾರ್ಯ ಅಂತ ಹೇಳ್ತೇನೆ. ಸೊ ಹೋದರೆ ಏನಾಗುತ್ತೆ, ಅತ್ಯುತ್ತಮ ರೀತಿ ರಿಸಲ್ಟನ್ನು ಅದರ ಮುಖಾಂತರ ಪಡೀಲಿಕ್ಕೆ ಖಂಡಿತವಾಗಿಯೂ ಸಾಧ್ಯತೆ ನಮಗೆ ಉಂಟು ಅಂತ ಹೇಳ್ತೇನೆ. ಓಕೆನ? ಗೊತ್ತಾಗ್ಬಿಡ್ತು. ಮಾತಾಡೋಣ ಈ ಬಗ್ಗೆ, ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ಕಾರ. ಯಾರು ಮಾತಾಡ್ತಿದ್ರಿ ಸರ್? ಎಲ್ಲಿಂದ? ನಾನು ಆನಂದ ಮಾತಾಡ್ತಿದ್ದೀನಿ ಸರ್. ಯಾರ ಬಗ್ಗೆ ತಿಳ್ಕೋಬೇಕು ಸರ್? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 5/7/57. ಹುಟ್ಟಿದ ದಿನಾಂಕ ಏನಮ್ಮ? ಏನ್ ಸರ್? 5/7/57 ಸರ್. 5/7/57. ಓಕೆ, ಸಮಯ ಹೇಳಿ ಸರ್. ಸಮಯ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಸರ್. ರಾತ್ರಿ ಅಂದ್ರೆ ಈ 2 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆ ಒಳಗೆ ಅಂತ ಕಾಣ್ತದೆ. ನಾನು ಸಂಖ್ಯೆ ಆಗಿರ್ಬೋದು 2 ಗಂಟೆ ಇದೆ ಸರ್. ಏನಾಗ್ಬೇಕು ಸರ್ ನಿಮಗೆ ಹೇಳಿ. ನಾನು ರಾಜಕೀಯದಲ್ಲಿ ಇದ್ದೇನೆ, ಪೊಲಿಟಿಕ್ಸ್ ಅಲ್ಲಿ. ಓಕೆ, ಬಿಜೆಪಿಯಲ್ಲಿದ್ದೇನೆ. ಓಕೆ, ಇವತ್ತಿನವರೆಗೆ ಯಾವುದೇ ರೀತಿಯ ನನಗೆ ಪಕ್ಷದಲ್ಲಿ ಯಾವುದೇ ರೀತಿಯ ಒಂದು ವ್ಯವಸ್ಥೆ ಆಗಿಲ್ಲ. ಮುಂದೇನಾದ್ರೂ ಒಳ್ಳೇದಾಗುವಂತ ಚಾನ್ಸಸ್ ಇದೆಯಾ ಅಂತ ಕೇಳ್ತಾ. ನೋಡಿ ಸರ್, ನೀವು ಯಾವ ಡೇಟ್ ಕೊಟ್ಟಿದ್ದೀರಿ ಸರ್, ಅಲ್ಲಿ ನಾನು ಜಾತಕ ಹಾಕಿದ್ದೇನೆ, ಅದು ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ ಸರ್. ಚಿತ್ತ ನಕ್ಷತ್ರ ಕನ್ಯಾ ರಾಶಿ ಬರುತ್ತೆ. ನೆನ್ಪಿಟ್ಕೊಳ್ಳಿ ಸರ್, ನಾನು ಏನೇ ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇದನ್ನೊಂದು ಶಕುನದ ಥರ ತಗೊಳ್ತೇನೆ ನಾನು. ನಿಮ್ಮ ಡೇಟ್ ಆಫ್ ಬರ್ತ್ ಸರಿ ಉಂಟಲ್ಲೋ ನಂಗೆ ಗೊತ್ತಿಲ್ಲ, ಅಥವಾ ಲಗ್ನ ಸರಿ ಉಂಟಲ್ಲೋ ಗೊತ್ತಿಲ್ಲ, ಬಟ್ ಶಕುನದ ಥರ ಅದೇನೋ ಶಕುನದ ಥರ ಕೆಲಸ ಮಾಡ್ತಾ ಉಂಟು. ಆ ರೀತಿಯಾಗಿ ನಿಮಗೆ ಆನ್ಸರ್ ಮಾಡ್ತೀನಿ. ಇದರಲ್ಲಿ ಬುಧ ದೇಶ ನಡೀತಾ ಉಂಟು. ಯಾವುದು? ಬುಧ ದೇಶ ನಡೀತಾ ಉಂಟು. ಓಕೆ ಸರ್, ಬುಧ ದೇಶ. ಬುಧ ದೇಶೆಯಲ್ಲಿ ನಿಮಗೆ ಶನಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಓಕೆ, ಬುಧ ದೇಶೆಯಲ್ಲಿ ಬುಧ ಕೆಲಸ ಮಾಡಿಯೇ ಮಾಡ್ತಾನೆ, ಅದೊಂದು ಮಾತು ಬೇರೆ. ಬುಧ ಕೆಲಸ ಮಾಡಬೇಕಾದ್ರೆ ಬುಧನ ಜೊತೆ ಸೂರ್ಯ ಕೂಡ ಇದ್ದಾನೆ. ನೀವು ಮೊದಲೇ ಹೇಳಿದ್ದೀರಾ ನಾನು ರಾಜಕೀಯದಲ್ಲಿ ಇದ್ದೆ ಅಂತ. ಅಂದರೆ ರಾಜಕೀಯ ಅಂದರೆ ಇದು ವಿಶೇಷವಾಗಿ ಅದು ಏನನ್ನು ಸೂಚಿಸ್ತದೆ, ಸೂರ್ಯ ಬಂದು ಪಂಚಮಾಧಿಪತಿ, ಬುಧ ಬಂದು ಆತ ತೃತೀಯಾಧಿಪತಿ. ತೃತೀಯಾಧಿಪತಿ ಪಂಚಮಾಧಿಪತಿ ಒಟ್ಟು ಸೇರಿಕೊಂಡು ತೃತೀಯ ಭಾವದಲ್ಲಿದ್ದರೆ ಏನಾಗುತ್ತೆ, ಕ್ಲೆನ್ಸಿಂಗ್ ಮಾಡುವಂಥ ಕೆಲಸ ಮಾಡಬೇಕಂತ, ಬೇರೆಯವರ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಬೇಕಂತ ಇಂಡಿಕೇಶನ್ ಸರ್. ಆಲ್ರೆಡಿ ನೀವು ರಾಜಕೀಯದಲ್ಲಿ ಇದ್ದೀರಂತ ಹೇಳಿ ಆಗಿದೆ. ಓಕೆನಾ? ಬಟ್ ಅದರಲ್ಲಿ ಇನ್ನೂ ಒಂದು ವಿಚಾರ ಏನಾಗುತ್ತೆ ಅಂದರೆ, ಶನಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಶನಿ ಯಾರು ಈ ಜಾತಕಕ್ಕೆ? ಶನಿ ಬಂದು ದಶಮಾಧಿಪತಿ ಮತ್ತು ಲಾಭಾಧಿಪತಿ, ಆತ ಅಷ್ಟಮ ಸ್ಥಾನದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಅಷ್ಟಮ ಸ್ಥಾನದಲ್ಲಿ ಯಾರಿದ್ದಾರೆ? ಶನಿಗೆ ಹತ್ತಿರದಲ್ಲಿ ರಾಹು ಇದ್ದಾನೆ. ಶನಿಗೆ ಮುಂದೆ ಹೋಗಬೇಕಾದ್ರೆ ಅಲ್ಲಿ ಶನಿಯ ಹಿಂದೆ ಮುಂದೆ ರಾಹು ಮಾತ್ರ ಇರುವುದು, ಬೇರೆ ಯಾರು ಕೂಡ ಇಲ್ಲ ಅಂತ ಹೇಳಿದೆ. ಅದರಿಂದಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ರಾಜಕೀಯದಲ್ಲಿ ಸಕ್ಸಸ್ ಸಿಗುವುದಿಲ್ಲ ಅಂತ ಇಂಡಿಕೇಶನ್ ಸರ್. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ. ಇದರ ಮುಖಾಂತರ ತುಂಬ ತೊಂದರೆಗಳನ್ನು ಕೂಡ ಅನುಭವಿಸಬೇಕಂತ ಅನಿವಾರ್ಯತೆ ಉಂಟು. ಯಾಕಂದರೆ ವೃಶ್ಚಿಕ ರಾಶಿಯಲ್ಲಿರುವಂತಹ ಯಾರು, ವೃಶ್ಚಿಕ ರಾಶಿಯಲ್ಲಿ ಯಾರಿದ್ದಾರೆ, ಶನಿ ವೃಶ್ಚಿಕ ರಾಶಿಯಲ್ಲಿದ್ದಾನೆ, ಆತ ವಕ್ರಿಯಾಗಿಬಿಟ್ಟಿದ್ದಾನೆ. ಯಾವಾಗ ಶನಿ ವಕ್ರಿಯಾಗಿಬಿಟ್ಟಿದ್ದಾನೆ ಆಗ ಪ್ರಾಬ್ಲಮ್ ಜಾಸ್ತಿನೇ ಕ್ರಿಯೇಟ್ ಮಾಡ್ತಾನೆ ಅಂತ ಅದು ಇಂಡಿಕೇಶನ್ ಸರ್. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಅನಿವಾರ್ಯತೆ ಉಂಟು. ನಾನು ಹೇಳೋದಾದರೆ ರಾಜಕೀಯವನ್ನು ಬಿಟ್ಟು ಬೇರೆ ವಿಚಾರಗಳಲ್ಲಿ ನೀವೇನಾದರೂ ತಲೆ ಹಾಕಿ ಜನರ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಕೆಲಸವನ್ನು ಮಾಡಿದರೆ ಡೆಫಿನೆಟ್ ಆಗಿ ಇದರ ಮುಖಾಂತರ ಒಳ್ಳೆಯ ರಿಸಲ್ಟ್ ನಿಮಗೆ ಪ್ರೊಡ್ಯೂಸ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಸರ್. ಸೊ ಇದನ್ನು ಗಮನದಲ್ಲಿಸಿಬಿಟ್ಟು ಹೋಗಬೇಕಂತ ನಾನು ಕೇಳ್ಕೊಳ್ಳಿ ಸರ್. ಓಕೆನಾ? ಥ್ಯಾಂಕ್ ಯು ಸರ್. ಓಕೆ, ಒಳ್ಳೇದಾಗಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು. ಇಲ್ಲಾಂದರೆ ಎಲ್ಲ ಕಳ್ಕೊಳ್ತೀರ, ಲಾಭ ಎಲ್ಲ ಏನಾಗುತ್ತೆ, ಗುಂಡಿಗೆ ಹೋಗುತ್ತೆ. ಯಾಕಂದರೆ ಲಾಭಸ್ಥಾನದ ಅಧಿಪತಿ ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ, ಅಷ್ಟಮದಲ್ಲಿದ್ದಾನೆ. ನೀವೇನು ಲಾಭ ಗಳಿಸ್ತೀರಾ ಅಥವಾ ಏನು ಲಾಭ ಬಂತು ನಿಮಗೆ ಅಂತ ಇಟ್ಕೊಂಡು ಅದು ಗುಂಡಿಗೆ ಬೀಳುತ್ತೆ, ಅದು ಗುಂಡಿಯಲ್ಲಿ ಹೋಗುತ್ತೆ, ಅದು ಹೊರಟೋಗುತ್ತೆ, ನಿಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ, ಅದರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಯಾಕಂದರೆ ನಿಮ್ಮ ದಶಾನಾಥನಿಗೆ ಶನಿ ಬಂದು 6ನೇ ಮನೆಯಲ್ಲಿದ್ದಾನೆ, ರೋಗ ಋಣ ರಿಕ್ರಿಯೇಟ್ ಮಾಡಿಬಿಡ್ತಾನೆ ಅಂತ ಇಂಡಿಕೇಶನ್. ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರು. ಓಕೆನಾ? ಸೊ ಹಾಗೆ ಹೇಳಿದ್ರೇನು, ಅದು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟ ವಿಚಾರಗಳು ಅಲ್ವಾ. ಯಾವಾಗ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಿದ್ರೆ ನಾರ್ತ್ ಆಫ್ ನಾರ್ತ್ ಈಸ್ಟ್ ಕಾರ್ನರ್ಗೆ ತುಂಬ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಇರ್ತದೆ ಅಂತ ಹೇಳಿದ್ರೆ ಸೊ ಅದನ್ನು ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ಏನಾಗುತ್ತೆ, ಕೆಲವೊಮ್ಮೆ ಏನಾಗುತ್ತೆ ನಮಗೆ ಒಂದು ಬಾಡಿಗೆ ಮನೆ ಇರ್ತದೆ ಅಂತ ಇಟ್ಕೊಳ್ಳೋಣ. ಓಕೆನಾ? ಒಂದು ಬಾಡಿಗೆ ಮನೆ ಇರ್ತದೆ. ಸೊ ಬಾಡಿಗೆ ಮನೆ ಇದ್ದ
ಅವ್ರಿಗೇನಾಗುತ್ತೆ ತುಂಬ ಸಕ್ಸಸ್ ಬರುತ್ತೆ ಅಂತ ಇಟ್ಕೊಳ್ಳೋಣ. ಒಂದು ಬಾಡಿಗೆದಾರರು ಇದ್ದಾರೆ, ಬಾಡಿಗೆ ಮನೆಯಲ್ಲಿದ್ದಾರೆ, ಅವರಿಗೆ ತುಂಬ ಸಕ್ಸಸ್ ಬರುತ್ತೆ, ಎಲ್ಲ ರೀತಿಯಲ್ಲಿ ಕೂಡ ಸಕ್ಸಸ್. ಅವರು ಒಳ್ಳೆ ಮನೆ ಮಾಡಿಕೊಂಡ್ರು, ಹೋದರು, ವಾಹನ ಅದು ಇದು ಎಲ್ಲ ಬಂತು, ಓಕೆ, ನಾ ಬಾಡಿಗೆ ಮನೆ ಚೆನ್ನಾಗಿ ಅವ್ರಿಗೆ ಕೆಲಸ ಮಾಡ್ತು, ಓಕೆ ಪರವಾಗಿಲ್ಲ, ತುಂಬ ಫೇವರಬಲ್ ಆಗಿ ಕೆಲಸ ಮಾಡ್ತು. ಅದೇ ಬಾಡಿಗೆ ಮನೆಗೆ ಅವ್ರು ಖಾಲಿ ಮಾಡ್ಕೊಂಡು ಹೋದ್ರು, ಬೇರೆಯವ್ರು ಬಂದರು ಅಂತ ಇಟ್ಕೊಳ್ಳೋಣ, ಓಕೆನಾ. ಈಗ ಬೇರೆಯವ್ರು ಬಂದುಬಿಟ್ರು ಅಂತ ಇಟ್ಕೊಳ್ಳೋಣ. ಬೇರೆಯವ್ರು ಬಂದಾಗ ಅವ್ರು ಬರ್ಬಾದಾಗಿ ಹೋದ್ರು ಮನೆಯಲ್ಲಿ, ಏನು ಕೂಡ ಆಗಲಿಲ್ಲ ಅವ್ರಿಗೆ, ಯಾವುದೇ ರೀತಿಯಲ್ಲಿ ಕೂಡ ಅವ್ರಿಗೆ ಪ್ರಗತಿ ಬರಲೇ ಇಲ್ಲ ಅಲ್ವಾ, ತುಂಬ ತೊಂದರೆ ಕ್ರಿಯೇಟ್ ಆಯಿತು ಅವ್ರಿಗೆ. ಹಾಗಾದರೆ ಇಲ್ಲಿ ಕೆಲಸ ಮಾಡಿದ್ದು ಯಾರು ಅಲ್ವಾ? ಮೊದಲನೇ ಬಾಡಿಗೆದಾರರಿಗೆ ಆ ಮನೆ ಅತ್ಯುತ್ತಮ ರೀತಿಯಲ್ಲಿ ರಿಸಲ್ಟ್ ಕೊಡ್ತಾವ್ರಿಗೆ, ಅವ್ರಿಗೆ ಎಲ್ಲವೂ ಕೂಡ ಎಲ್ಲ ರೀತಿಯಲ್ಲಿ ಕೂಡ ಅವ್ರಿಗೆ ಸಹಕಾರ ಕೊಡ್ತಾ ಆ ಮನೆ ಎಲ್ಲ ರೀತಿಯಲ್ಲಿ ಕೂಡ ಪ್ರಾಸ್ಪರಿಟಿ ಕೊಟ್ಟುಬಿಡ್ತು, ಅವರ ಭಾಗ್ಯೋದಯ ಆಗಿಬಿಡ್ತು, ಅವ್ರು ಎಲ್ಲವನ್ನು ಮಾಡ್ಕೊಂಡು ಕೂಡ ಅಲ್ಲಿಂದ ಹೊರಟೋಗ್ಬಿಟ್ರು, ಓಕೆನಾ. ಈಗ ಮತ್ತೊಬ್ಬರು ಬಂದು ಸೇರ್ಕೊಂಡ್ಬಿಟ್ರು, ಇದನ್ನೇ ಹೇಳಿ ಬಾಡಿಗೆದಾರ ಕಂದು ಕರೆ ತಂದಿರ್ತಾರೆ, ಈ ಮನೆಯಲ್ಲಿದ್ದವರೆಲ್ಲ ಒಳ್ಳೆಯದಾಗಿ ಹೋಗಿದ್ದಾರೆ, ಈ ಮನೆಯಲ್ಲಿದ್ದವರು ಮನೆ ಕಟ್ಟಿನೇ ಹೋಗಿದ್ದಾರೆ, ಎಲ್ಲ ತುಂಬ ಚೆನ್ನಾಗಿದೆ ಅಂತ ಅವರನ್ನು ಕರ್ಕೊಂಡು ಬಂದರು. ಬಟ್ ಅವ್ರಿಗೆ ಯಾವುದೇ ಕಾರಣಕ್ಕೂ ಕೂಡ ಆ ಬಾಡಿಗೆ ಮನೆ ಸಪೋರ್ಟ್ ಮಾಡಲೇ ಇಲ್ಲ, ಇದ್ದದನ್ನು ಕೂಡ ಬರ್ಬಾದ್ ಮಾಡಿಬಿಡ್ತು. ಯಾಕಪ್ಪ ಹೀಗೆ ಅಲ್ವಾ, ನಿಮಗೆ ಡೌಟ್ ಬರುತ್ತಾ? ಯಾಕಂದರೆ ಅವರಿರುವಾಗ ಕೂಡ ವಾಸ್ತು ಅದೇನೆ, ಇವರಿರುವಾಗ ಕೂಡ ವಾಸ್ತು ಅದೇನೆ, ಯಾಕೆ ಈ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಯಾಕೆ ಹಾಗೆ ಅಲ್ವಾ, ಸ್ವಲ್ಪ ಥಿಂಕ್ ಮಾಡಿ ಅಂತ ಹೇಳಿದೆ. ಗೊತ್ತಾಗುತ್ತೆ ನಿಮಗೆ, ತುಂಬ ಜನಕ್ಕೆ ಈ ಪ್ರಶ್ನೆ ಒಂಥರ ಇರಿಟೇಟ್ ಆಗುತ್ತೆ. ಅವ್ರಿಗೆ ಒಳ್ಳೆಯದಾಯಿತು, ಅದೇ ಮನೆ ಇವ್ರಿಗೆ ಯಾಕೆ ಒಳ್ಳೆಯದಾಗಲ್ಲ, ಹಾಗಾದರೆ ವಾಸ್ತು ಇದೆಯಾ ಇಲ್ವಾ, ಈ ರೀತಿಯೆಲ್ಲ ನಮಗೆ ಪ್ರಶ್ನೆ ಬರುತ್ತೆ. ಏನಪ್ಪ ಇದೆ ಅದರಲ್ಲಿ, ಅದರ ಒಳಗಡೆ ಇರುವಂಥ ಹುರುಳಿ ಏನಿದೆ, ಖಂಡಿತ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ, ಹಲೋ ಸಾಯಿರಾಮ್ ಗುರುಜಿ. ಸಾಯಿರಾಮ್, ಯಾರು ಮಾತಾಡ್ತಿದ್ರಮ್ಮ? ಎಲ್ಲಿಂದ? ಮಂಗಳೂರಿನಿಂದ. ಸರಿ, ನಿಮ್ಮ ಹೆಸರು? ಸುಮಾ ಅಂತ. ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನಿಮ್ಮ ಹುಟ್ಟಿದ ದಿನಾಂಕ? 15/9/68. ಸಮಯ 5:40. ಬೆಳಿಗ್ಗೆ ಸಂಜೆ? ಸಂಜೆ ಸಂಜೆ. ಹುಟ್ಟಿದಲ್ಲಿ? ಮಂಗಳೂರಿನಲ್ಲಿ. ಓಕೆ. ಮೃಗಶಿರ ನಕ್ಷತ್ರ ಮಿಥುನ್ ರಾಶಿ ಜಾತಕನಮ್ಮ? ಮೃಗಶಿರ ನಕ್ಷತ್ರ ಮಿಥುನ್ ರಾಶಿಯ ಜಾತಕ. ಓಕೆ. ಈ ಜಾತಕದಲ್ಲಿ ಏನಾಗುತ್ತೆ ಅಮ್ಮ, ಶನಿ ದಶ ನಡೀತೊಂಡು, ಓಕೆನಾ, ಶನಿ ದಶ ನಡೀತೊಂಡು ನಿಮಗೆ. ಶನಿ ದಶ ನಡೆಯುವಾಗ ಯಾರು ಆಕ್ಟಿವೇಟ್ ಆಗಿಬಿಟ್ಟಿದ್ದಾರೆ? ಗುರು ಆಕ್ಟಿವೇಟ್ ಆಗಿಬಿಟ್ಟಿದ್ದಾನೆ. ಓಕೆ. ಶನಿ ದಶೆಯಲ್ಲಿ ಗುರು ಆಕ್ಟಿವೇಟ್ ಆಗಿದ್ದಾನೆ. ಶನಿ ದಶ ನಿಮಗೆ 2021 ಶನಿದೇಶ ಉಂಟಮ್ಮ. ಯಾವಾಗದಿಂದ ಸ್ಟಾರ್ಟ್ ಆಗಿದೆ? ಸಾಧಾರಣ ಮಟ್ಟಿಗೆ 2002 ಸ್ಟಾರ್ಟ್ ಆಗಿದೆ. 2021 ಎಂಡ್ವರೆಗೆ ನಿಮಗೆ ಶನಿದೇಶ ನಡೀತಾ ಇರ್ತದೆ. ಏನು ಶನಿ ದಶೆಯಲ್ಲಿ ಒಳ್ಳೆಯದಾಗುತ್ತೆ, ಯಾಕಂದರೆ ಗುರು ಬಂದುಬಿಟ್ಟಿದ್ದಾನೆ. ಗುರು ಯಾರು ಈ ಜಾತಕಕ್ಕೆ? ಆತ ವ್ಯಯಾಧಿಪತಿ, ಆತ ಆತ ಲಾಭಾಧಿಪತಿ. ಅನಂತರ ಆತ ನಿಮ್ಮ ದ್ವಿತೀಯಾಧಿಪತಿ, ಮಾರಕಾಧೀಶ. ಅಲ್ಲಿ ಒಬ್ಬ ರಾಹು ಇದ್ದಾನೆ, ಅಲ್ಲಿ ಬಂದು ಆತ ಸಪ್ತಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದೆ. ಅಂದರೆ ಮದುವೆ ಜೀವನಗಳು ತುಂಬಾ ಇನ್ಫ್ಲುಯೆನ್ಸ್ ಆಗುತ್ತೆ ಅಂದರೆ ಇಂಡಿಕೇಷನ್. ಅಮ್ಮ, ಮದುವೆ ಜೀವನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಸುಖನೇ ಇರುವುದಿಲ್ಲ, ಸುಖ ಅನುಭವಿಸುವುದಿಲ್ಲ, ಎಲ್ಲೊಂದು ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನಿಮ್ಮ ಸಪ್ತಮ ಸ್ಥಾನದಲ್ಲಿ 3 ಗ್ರಹಗಳು ಆಕ್ಟಿವೇಟ್ ಆಗಿಬಿಟ್ಟಿದೆ. ಯಾವುದೆಲ್ಲ? ಒಂದು ಬಂದು ಮಂಗಳ, ಮಂಗಳ ಬಂದು ತೃತೀಯಾಧಿಪತಿ ಮತ್ತು ದಶಮಾಧಿಪತಿ. ಆನಂತರ ಬಂದು ಸೂರ್ಯ, ಸೂರ್ಯ ಬಂದು ಈ ಜಾತಕಕ್ಕೆ ಸಪ್ತಮಾಧಿಪತಿ. ಸಪ್ತಮಾಧಿಪತಿ ಸೂರ್ಯ ಸಪ್ತಮದಲ್ಲಿ ಇರೋದು ಒಳ್ಳೆಯ ಲಕ್ಷಣ ಅಲ್ಲ ಅಂತ ಹೇಳ್ತೇನೆ. ಬಂದವರು ನಿಮ್ಮನ್ನು ಡಾಮಿನೇಟ್ ಮಾಡ್ತಾರೆ ಅಂದರೆ ಇಂಡಿಕೇಷನ್. ಅಮ್ಮ, ಒಟ್ಟಾರೆ ನೋಡಲಿಕ್ಕೆ ಹೋದರೆ ಮದುವೆ ಜೀವನದಲ್ಲಿ ಹಲವಾರು ತೊಂದರೆಗಳು ಘಟಿಸಿ ಹೋಗಿದೆ ಅಂದರೆ ಇಂಡಿಕೇಷನ್. ಅಮ್ಮ ಹೇಳಿಮ್ಮ. ಗುರುಜಿ, ನಾನು 2 ಕಡೆ ಕೇಳಿದೆ, ಅವ್ರಿಗೆ ಏನಾದ್ರೂ ಜಾತಕದ ದೋಷ ಇತ್ತ, ಸಂಧಿ ಇತ್ತ ಅಂತ. ಅವ್ರಿಗೆ ಏನೂ ಇಲ್ಲ, ಅವ್ರಿಗೆ ಆಯುಷ ಅಷ್ಟೇ ಅಂತ ಹೇಳಿದ್ದಾರೆ. ಅದೇ ಅವ್ರಿಗೆ ಯಾಕೆ ಆಗಾಯ್ತು ಅಂತ ನನ್ಗೆ ಪ್ರಶ್ನೆ. ಇಲ್ಲಮ್ಮ, ನಾನು ಹೇಳಿದ್ನಲ್ಲಮ್ಮ, ಮದುವೆ ವಿಚಾರಗಳಲ್ಲಿ ಇನ್ಫ್ಲುಯೆನ್ಸ್ ಆಗುತ್ತೆ ಅಂತ ಹೇಳಿದ್ನಲ್ಲಮ್ಮ. ಅರ್ಥ ಆಗುತ್ತಾ ನಿಮಗೆ? ಅವರ ಜಾತಕದಲ್ಲಿ ಏನಾದ್ರೂ ದೋಷ ಇತ್ತ ಗುರುಜಿ? ಅಲ್ಲಮ್ಮ, ಈ ಜಾತಕ ಯಾರ್ದು ಹೇಳಿ? ನಿಮ್ಮ ಗಂಡನ ಜಾತಕ. ಓಕೆ. ಗಂಡನ ಜಾತಕ ಆದ್ರೂ ಕೂಡ ಮದುವೆ ವಿಚಾರದಲ್ಲಿ ಇನ್ಫ್ಲುಯೆನ್ಸ್ ಅಮ್ಮ, ಅದು ಮದುವೆ ವಿಚಾರಗಳಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿ ಏನಾಗುತ್ತೆ, ನಾನು ಹೇಳಿದೆ ನಿಮಗೆ, ಇಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ? ಗುರು ಕೆಲಸ ಮಾಡ್ತಾ ಇದ್ದಾನೆ. ಗುರು ಯಾರು? ಮಾರಕಾದೀಶ. ಮಾರಕಾದೀಶ ಸಪ್ತಮದಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ, ಆರೋಗ್ಯದ ವಿಚಾರದಲ್ಲಿ ತೊಂದರೆಯನ್ನು ಕೊಡ್ತಾನೆ. ಆನಂತರ ಯಾರು? ಅಲ್ಲಿ ಬಂದು ಸೂರ್ಯ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಸೂರ್ಯ ಬಂದು ಆತ ಕೂಡ ಮಾರಕಾದೀಶನೇ, ತನ್ನ ಮನೆಯಲ್ಲೇ ಇದ್ದಾನೆ. ಯಾವಾಗ ಸಪ್ತಮದಲ್ಲಿ ಸೂರ್ಯ ಬಂದುಬಿಡ್ತಾನೆ, ನೀಚ ಫಲವನ್ನು ಕೊಡ್ತಾನೆ. ಮದುವೆ ಜೀವನದಲ್ಲಿ ಮುಂದುವರಲಿಕ್ಕೆ ಆತ ಬಿಡುವುದಿಲ್ಲ, ಯಾಕಂದರೆ ಹೀಟ್ ಜಾಸ್ತಿ ಮಾಡಿಬಿಡ್ತಾನೆ. ಅಥವಾ ಹೀಟ್ ಜಾಸ್ತಿ ಅಂದರೆ ಅಲ್ಲಿ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲೂ ಸಮಸ್ಯೆ ಕೊಡ್ತಾನೆ, ಒಟ್ಟಾಗಿರುವುದಕ್ಕೂ ಕೂಡ ಆತ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಅಂದರೆ ಇಂಡಿಕೇಷನ್ ತಾಯಿ. ಅದರ ಜೊತೆಗೆ ಮತ್ತೊಬ್ಬ ಇದ್ದಾನೆ, ಯಾರು? ಹೀಟ್ ಮಾಡುವಂಥ ಪ್ಲಾನೆಟ್. 2 ಪ್ಲಾನೆಟ್ ಉಂಟಮ್ಮ, ಹೀಟ್ ಮಾಡುವಂಥದ್ದು, ಬಿಸಿ ಮಾಡುವಂಥ ಪ್ಲಾನೆಟ್ ಯಾವುದು? 2 ಪ್ಲಾನೆಟ್. ಒಂದು ಸೂರ್ಯ ಇದ್ದಾನೆ, ಜೊತೆಗೆ ಮಂಗಳ ಕೂಡ ಬಂದು ಸೇರ್ಕೊಂಡ್ಬಿಟ್ಟಿದ್ದಾನೆ. ಮಂಗಳಯಾರು? ತೃತೀಯಾಧಿಪತಿ. ತೃತೀಯಾಧಿಪತಿ ಮಂಗಳ ಇದ್ದರೆ ಮಂಗಳನ ರಾಶಿಯಲ್ಲಿ ಯಾರಿದ್ದಾರೆ? ಅಲ್ಲಿ ಶನಿ ಇದ್ದಾನೆ. ಗುರುವಿನ ರಾಶಿಯಲ್ಲಿ ಯಾರಿದ್ದಾರೆ? ರಾಹು ಇದ್ದಾನೆ. ಹಾಗಾದರೆ ಮದುವೆ ಜೀವನ ಮುಂದುವರಿತಾ? ನೋ ಅಂತ ಹೇಳ್ತೇನೆ, ಮುಂದುವರಲಿಕ್ಕೆ ಬಿಡುವುದಿಲ್ಲ. ಇದ್ರೂ ಕೂಡ ಏನಾಗುತ್ತೆ, ನೀವು ಒದಾಡಿಕೊಂಡು ಹೋಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟಮ್ಮ. ಬಟ್ ಈಗ ಬುಧ ದಶೆ ಸ್ಟಾರ್ಟ್ ಆಗುತ್ತಮ್ಮ. ಬುಧ ದಶೆ ಸ್ಟಾರ್ಟ್ ಆದಾಗ ನಿಮಗೆ ಶುಕ್ರ ಆಕ್ಟಿವೇಟ್ ಆಗಿಬಿಡ್ತಾನೆ. ಆ ಮೂಮೆಂಟಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ದೊರೆಯುತ್ತದಮ್ಮ. ಬಟ್ ನೀವು ಹೇಳುವಂಥ ಪ್ರಕಾರ ಗಂಡ ನಿಮ್ಮ ಜೊತೆ ಇಲ್ಲ ಅಂತ ಇಂಡಿಕೇಷನ್. ಹೌದಮ್ಮ?
ಅದೇ ಗುರುಜಿ, ನಾನು ಅವರನ್ನ ಕಳ್ಕೊಂಡ್ ಬಿಟ್ಟೆ, ಯಾಕೆ ಹೀಗಾಯ್ತಂತಲೇ ಗೊತ್ತಾಗ್ತದೆ. ಅದಕ್ಕೆ ನಾನು ಹೆಚ್ಚಿಗೆ ಉತ್ತರ ಕೊಡುವ ಹಾಗೆ ಇಲ್ಲಮ್ಮ. ನಿಮ್ಮ ಜಾತಕದಲ್ಲಿ ಅದೇ ಅವ್ರ ಜಾತಕ ಇರಲಿ ನಿಮ್ಮ ಜಾತಕನೇ, ಬಟ್ ಅಲ್ಲಿ ಸಪ್ತಮದ ಭಾವ ಇನ್ಫ್ಲುಯೆನ್ಸ್ ಆಗಿರುವುದರಿಂದ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಯನ್ನು ಅನುಭವಿಸಿ ಅವರಿಗೆ ಇನ್ನೋ ಒಂದು ಕಡೆ ಪ್ರಾಬ್ಲಮ್ ಆಗಿರ್ಬೇಕಂತ ಇಂಡಿಕೇಶನ್ ಅಮ್ಮ. ನಂಗೆ ತುಂಬಾ ಡೆಪ್ತಿಗೆ ಹೋಗ್ಬೇಕಮ್ಮ, ಇದಕ್ಕೆ ಆನ್ಸರ್ ಎಲ್ಲ ಮಾಡಬೇಕಾದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿಮ್ಮ, ತುಂಬಾ ಚೆನ್ನಾಗಿರುತ್ತೆ. ಓಕೆನಾ? ಓಕೆ, ಒಳ್ಳೇದಾಗ್ಲಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ. ತುಂಬ ತುಂಬ ಧನ್ಯವಾದಗಳು ತಾಯಿ. ಓಕೆ, ಸೊ ರೈಟಾ? ಸೊ ಈ ರೀತಿಯಲ್ಲಿ ಇರುವಾಗ ಸರ್ ಕೆಲವೊಮ್ಮೆ ನೋಡಿ, ಕೆಲವೊಮ್ಮೆ ನಾವೆಲ್ಲ ಅನುಭವಿಸ್ಬೇಕಾದ ಅನಿವಾರ್ಯತೆ ನಮ್ಮ ಪುಲಿಯಂದು ಖಂಡಿತ ಇದ್ದೇ ಇರುತ್ತೆ. ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಬಾರಿ ಎಲ್ಲೊಂದು ಕಡೆ ಪೂರ್ವಜನ್ಮದ ಕರ್ಮದ ಫಲಗಳೆಲ್ಲ ನಮ್ಮನ್ನು ಬಾಧಿಸ್ತಾ ಇರಬೇಕಾದ್ರೆ ತೊಂದರೆಗಳು ಕ್ರಿಯೇಟ್ ಆಗ್ತವೆ. ಸಹಜ ಅಂತ ಹೇಳ್ತೇನೆ, ಇಲ್ಲ ಅಂತಿಲ್ಲ. ಅವನೊಬ್ಬನಿದ್ದರೆ ಮಾಯಾಗಾರ, ಮಾಯಾಗಾರನನ್ನು ಯಾವತ್ತೂ ಕೂಡ ಆ ಒಂದು ಮ್ಯಾಜಿಕ್ ಮಾಡುವ ಜಾದುಗಾರ ಇರ್ತಾರೆ, ಆ ಜಾದುಗಾರನ ಯಾವತ್ತೂ ಮರಿಲಿಕ್ಕೆ ಹೋಗಬಾರ್ದು ಅಂತ ಹೇಳ್ದೆ. ಹೋದರೆ ತುಂಬ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ. ಅಥವಾ ದಾರಿ ತೋರಿಸೇ ತೋರಿಸಿ ಅನ್ನೋದು ಪರವಾಗಿಲ್ಲ ಅಂದರೆ. ಓಕೆ, ನಾವು ಒಂದು ಮನೆ ಒಬ್ಬರಿಗೆ ಒಳ್ಳೆ ರಿಸಲ್ಟ್ ಕೊಡ್ತು, ಇನ್ನೊಂದು ಮನೆ ಒಬ್ಬರಿಗೆ ರಿಸಲ್ಟ್ ಒಳ್ಳೆ ರಿಸಲ್ಟ್ ಕೊಡಲಿಲ್ಲ, ಯಾಕೆ ಹೀಗೆ ಅಲ್ವಾ ಎಲ್ಲ ಸಂಶಯ ಬರುತ್ತೆ ಅಲ್ವಾ, ಯಾಕೆ ಹೀಗಾಯಿತು ಅಲ್ವಾ, ಯಾಕೆ ಅದೇ ವಾಸ್ತು ಅದೇ ಎನರ್ಜಿ ಎಲ್ಲವೂ ಅದೇನೇ, ಬಟ್ ಅವ್ರು ಬಂದ ಗಳಿಗೆ ಸರಿ ಇಲ್ವೋ ಅಥವಾ ಅವ್ರ ಜಾತಕ ಚೆನ್ನಾಗಿಲ್ವೋ, ಏನು ಕಾರಣ ಇರುತ್ತೆ, ಎಕ್ಸಾಕ್ಟ್ ಆದ ಕಾರಣ ಏನಪ್ಪ ಇರ್ತದೆ, ಖಂಡಿತ ಅದರ ಬಗ್ಗೆ ನಿಮಗೆ ಇಂಟ್ರೆಸ್ಟಿಂಗ್ ವಿಚಾರ ಖಂಡಿತ ಮಾತಾಡ್ತೇನೆ. ಬಟ್ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ. ಇವತ್ತು ಮನೆಯಲ್ಲಿ ಇರ್ತೀನಿ, ಜಾತಕವನ್ನು ತಂದು ತೋರಿಸ್ಬೋದು ಅಂತ ಹೇಳ್ತೇನೆ. ಬಟ್ ಸಮಯ ಮೀರ್ತಾ ಇರೋದರಿಂದ ನಾವೇನು ಮಾಡೋಣ, ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಸಂಖ್ಯಾ ಜ್ಯೋತಿಷ ನೇರ ಪ್ರಸಾದ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸಿದ್ದೇನೆ. ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿವರ್ಲ್ಡ್ 24/7. ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ, ನಮಸ್ತೆ.